श्री गुरुभ्यो नमः। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। स्वांतस्थानंतशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्दये नमः। श्रीकृष्ण मध्वप्राणर ई दिव्य सन्निधियल्ली ज्ञानयज्ञद प्रक्रिये निरंतर नडीता बर्ता इदे। पर्याय उभय श्रीपादर ಅನುಗ್ರಹದಿಂದ ಅವರ ನಿರಂತರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ನಡೆಯತಾ ಇದೆ। ಶ್ರೀರಾಮ ಹನುಮದುತ್ಸವವನ್ನ ನಾವು ಅನೇಕ ರಾಮಾಯಣದ ಉಪಕ್ರಮಗಳನ್ನು ಈ ವೇದಿಕೆಯಲ್ಲಿ ಕಂಡಿದ್ದೇವೆ। ಇವತ್ತಿನಿಂದ ನಾಳೆ ನಾಳಿದ್ದು ಮೂರು ದಿನಗಳ ಕಾಲ ವಿಷ್ಣು ಪುರಾಣ 18 ಪುರಾಣಗಳಲ್ಲಿ ಒಂದು ವಿಶಿಷ್ಟವಾದ ಪುರಾಣ। ಭಾಗವತವನ್ನು ಬಿಟ್ಟರೆ ನಂತರ ಸ್ವಲ್ಪ ಸುಸ್ಥಿತಿಯಲ್ಲಿ ಇದ್ದು ಜೊತೆಗೆ ಹೆಚ್ಚು ಶ್ರೀಕೃಷ್ಣನ ಕಥೆಗೆ ಒತ್ತು ಕೊಟ್ಟ ಪುರಾಣ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ। ಅಂತಹ ವಿಷ್ಣು ಪುರಾಣದಲ್ಲಿ ಬಂದ ಅನೇಕ ಮಹಾಖ್ಯಾನಕ್ಕೆ ಸಂಬಂಧಿಸಿದ ಉಪಾಖ್ಯಾನಗಳು ಅಲ್ಲಲ್ಲಿ ಬರುತ್ತೆ। ಅಂತಹ ಆರು ಅಂಶಗಳಿಂದ ಕೂಡಿದ ಈ ವಿಷ್ಣು ಪುರಾಣದ ಉಪಕಥೆಗಳ ಚಿಂತನೆಯನ್ನು ನಾವು ಇವತ್ತಿನಿಂದ ಮೂರು ದಿವಸ ವಿದ್ವಾಂಸರಾದಂತಹ ಶ್ರೀ ಕಡಂದಲೆ ಗಣಪತಿ ಭಟ್ರವರು ನಡೆಸಿಕೊಡ್ತಾ ಇದ್ದಾರೆ। ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಶಾಸ್ತ್ರಾಧ್ಯಯನವನ್ನು ನಡೆಸಿ ಪೇಜಾವರ ಶ್ರೀಗಳಾಗಿದ್ದ ಪ್ರಾತಸ್ಮರಣೀಯರಾದ ಶ್ರೀ ವಿಶ್ವೇಶತೀರ್ಥರ ಸಮಕ್ಷದಲ್ಲಿ ಚೆನ್ನಾಗಿ ಅನೇಕ ಪರೀಕ್ಷೆಗಳನ್ನು ಕೊಟ್ಟು ಸುಧಾದಿ ಅಧ್ಯಯನವನ್ನು ನಡೆಸಿ ಅನೇಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಧಿಕಾರವನ್ನು ವ್ಯವಸ್ಥಾಪನೆಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಅಲ್ಲದೆ ಜ್ಯೋತಿಷದ ಕ್ಷೇತ್ರದ ಜೊತೆಗೆ ವೇದಾಂತದ ಪಾಠ ಪ್ರವಚನದಲ್ಲಿ ನಿರಂತರ ತೊಡಗಿಸಿಕೊಂಡವರು। ಸಂಶೋಧನಾ ಪ್ರತಿಷ್ಠಾನದಲ್ಲಿ ತತ್ವವಾದಕ್ಕೆ ಸಂಬಂಧಪಟ್ಟ ಅನೇಕ ಸಂಶೋಧನಾ ಕೃತಿಗಳನ್ನು ತರುವಲ್ಲಿ ನಿರತರಾಗಿದ್ದಾರೆ ಆಚಾರ್ಯರು। ಅಂತೆಯೇ ಸಾಮಾಜಿಕ ಕಳಕಳಿಯಿಂದ ಮುಖ್ಯವಾಗಿ ಶಾಸ್ತ್ರದ ಪಾಠವನ್ನು ಬಯಸಿದವರಿಗೆ ಮಾಡ್ತಾ ಸಾರ್ಥಕವಾದ ಬದುಕನ್ನು ಕೃಷ್ಣನ ಸನ್ನಿಧಿಯ ಕಡೆಯಲ್ಲೇ ಇರಬೇಕು ಅಂತ ಬಯಸಿ ಕಳೀತಾ ಇದ್ದಾರೆ। ಅಂತಹ ಆಚಾರ್ಯರು ಇವತ್ತಿನಿಂದ ಮೂರು ದಿನಗಳ ಕಾಲ ನಮಗೆ ಈ ಚಿಂತನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ। ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದವಾದ ಕೃತಜ್ಞತಾಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ। ಅವರು ಈ ವಿಷ್ಣು ಪುರಾಣದ ಉಪಾಖ್ಯಾನಗಳ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ। ಶ್ರೀ ಗುರುಭ್ಯೋ ನಮಃ। ನಿರ್ಮತ್ಯೋಗ್ರಭವಾರ್ಣವೇ ನಿಯಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಗ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮ ದಧನ್ ಮಹೇಶರಜದ ಗ್ರಾಮ ಶ್ರೀಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು। ಶ್ರೀ ಗುರುಭ್ಯೋ ನಮಃ। ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣೋಸ್ತು ಮಹ ಬುದ್ಧಿರ್ಬಲಮಿಷೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ದಧಾನೋ ಹಲಸೌ ನಂದೋ ಶ್ವೇತವರ್ಣಕೃತಾಂಜಲಿ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಚುಭ್ರಾಶ್ರಿತಃ ಶಾಮಾನ್ಯಸ್ಯ ಮುಖಾನಿತೋ ಜಟಾವಬದ್ಧೇನುಕುಲಃ ಪ್ರಿಯಾಯಿನ್ನಾಗಭೂಷಣಃ ನಮೋವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವೈವ ಹಿ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿಶ್ವೇಶತೀರ್ಥಚರಣೋ ಶರಣಂ ಮಮಾಸ್ತಾಂ। ಶ್ರೀಕೃಷ್ಣ ಪರಮಾತ್ಮನ ಪಾದಾರಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸ್ತಾ ಶ್ರೀ ಮುಖ್ಯಪ್ರಾಣ ಶ್ರೀ ಮಧ್ವಾಚಾರ್ಯರನ್ನು ನಮಿಸ್ತಾ ಪರ್ಯಾಯ ಪೀಠಾಧಿಷ್ಠರಾದಂತಹ ಪರಮಪೂಜ್ಯ ಯತಿವರ್ಯರ ಪಾದಾರವಿಂದಗಳಿಗೆ ಮನಸ ನಮಸ್ಕಾರ ಅರ್ಪಿಸ್ತಾ
ಶ್ರೀಕೃಷ್ಣ ಶ್ರೀ ಮುಖ್ಯಪ್ರಾಣ ಶ್ರೀ ಮಧ್ವಾಚಾರ್ಯ ದಿವ್ಯ ಸನ್ನಿಧಾನದಲ್ಲಿ ನಿರಂತರ ಜ್ಞಾನಯಜ್ಞ ನಡೆಯುತ್ತಿದೆಯೋ ಅಂತಹ ಜ್ಞಾನಗಂಗೆಯಲ್ಲಿ ನಮಗೂ ಕೂಡ ಅವಗಾಹ ಸ್ನಾನ ಮಾಡುವಂತಹ ಅವಕಾಶವನ್ನು ಕೊಟ್ಟಂತಹ ಗುರುಗಳಿಗೆ ಪ್ರಥಮತಃ ಕೃತಜ್ಞತಾಪೂರ್ವಕವಾದಂಥ ಅಭಿವಂದನೆಗಳನ್ನು ಅರ್ಪಿಸ್ತಾ ವ್ಯವಸ್ಥಾಪಕರಿಗೂ ಕೂಡ ನಮಿಸ್ತಾ ಜಿಜ್ಞಾಸುಗಳಾದಂತಹ ಭಗವದ್ಭಕ್ತರಿಗೆ ಶ್ರೇಯೋಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ 3 ದಿವಸಗಳ ಕಾಲ ಭಗವತ್ ಚಿಂತನೆ ಅಂಗವಾಗಿ ಭಗವಂತನ ಭಗವದ್ಭಕ್ತರ ಚರಿತ್ರೆಗಳನ್ನು ಮೆಲುಕು ಹಾಕೋಣ. ಶ್ರೀ ವೇದವ್ಯಾಸರು ರಚನೆ ಮಾಡಿದಂತಹ 18 ಪುರಾಣಗಳಲ್ಲಿ ಪುರಾಣ ರಾಜ ಎನಿಸಿದಂತಹ ಭಾಗವತ, ಅದಲ್ಲದೆ ವಿಷ್ಣುವಿನ ಪಾರಮ್ಯವನ್ನು ಪ್ರತ್ಯಕ್ಷತಃ ನೇರವಾಗಿ ಪ್ರತಿಪಾದನೆ ಮಾಡುವಂತಹ ಉಳಿದ ಸಾತ್ವಿಕ ಪುರಾಣಗಳಲ್ಲಿ ವಿಷ್ಣು ಪುರಾಣವು ಒಂದು. ಸಾತ್ವಿಕ, ರಾಜಸ, ತಾಮಸ ಅಂತ ವೇದವ್ಯಾಸರೇ ವಿಭಾಗ ಮಾಡಿಕೊಟ್ಟಂಥ ಪುರಾಣಗಳಲ್ಲಿ ಎಲ್ಲವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುವುದಾದರೂ ಕೂಡ ತ್ರಿವಿಧ ಜೀವರ ಯೋಗ್ಯತೆಗೆ ಅನುಸಾರವಾಗಿ ವೇದವ್ಯಾಸರು ಕೂಡ 3 ವಿಧದ ಪುರಾಣ ರಚನೆ ಮಾಡಿದ್ದಾರೆ. ಸಾತ್ವಿಕ ಪುರಾಣಗಳು ವಿಷ್ಣು ಪಾರಮ್ಯವನ್ನು ಪ್ರತ್ಯಕ್ಷತಃ ನೇರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದರೆ, ರಾಜಸ ಪುರಾಣಗಳು ಬ್ರಹ್ಮಾದಿ ಇತರ ದೇವತೆಗಳ ಪಾರಮ್ಯವನ್ನು ಮೇಲ್ನೋಟಕ್ಕೆ ಪ್ರತಿಪಾದನೆ ಮಾಡ್ತಾ ಇವೆ. ತಾಮಸ ಪುರಾಣಗಳು ಉಳಿದ ಅತ್ಯಂತ ಕೆಳಗಿನ ದೇವತೆಗಳಿಗೂ ಕೂಡ ಪಾರಮ್ಯವನ್ನು ಹೇಳುವಂತಹ ಪುರಾಣಗಳು. ಇದು ಮೇಲ್ನೋಟಕ್ಕೆ, ಪುರಾಣಗಳಿಗೂ ಅನೇಕ ಅರ್ಥ ಇದೆ. ಅಂತೂ ಇದೆಲ್ಲವೂ ಕೂಡ ಜಿಜ್ಞಾಸುಗಳಿಗೆ ಭಗವತ್ತತ್ವವನ್ನು ಚಿಂತನೆ ಮಾಡಲಿಕ್ಕೆ ಬೇಕಾದಂಥ ಸಾಧನಗಳು ಅಂತ ಶ್ರೀ ವೇದವ್ಯಾಸರೇ ಹೇಳಿದ್ದಾರೆ. ಅಂತಹ ವಿಷ್ಣು ಪುರಾಣದಲ್ಲಿಯೂ ಕೂಡ ಭಗವಂತನ ಕಥೆ, ಭಗವದ್ಭಕ್ತರ ಕಥೆಗಳು ನಿರೂಪಿತವಾಗಿದೆ. ಸಾಧಾರಣವಾಗಿ ಯಾವುದೇ ಪುರಾಣ ತೆಗೊಂಡರೂ ಕೂಡ ಅದರಲ್ಲಿ ಬ್ರಹ್ಮಾಂಡದ ಸೃಷ್ಟಿ, ದೇವತೆಗಳ ಸೃಷ್ಟಿ, ಉಳಿದ ಜೀವರ ಸೃಷ್ಟಿ, ಪ್ರಳಯ, ಭಗವಂತರ ಅವತಾರ ಕಥೆಗಳು, ಹೀಗೆ ಭಗವದ್ಭಕ್ತರ ಕಥೆಗಳು, ಹೀಗೆ ಎಲ್ಲ ಪುರಾಣಗಳಲ್ಲೂ ಕೂಡ ಈ ಅಂಶಗಳು ಸಮಾನವಾಗಿ ಲಭಿಸ್ತವೆ. ಕೆಲವು ಕಡೆ ವಿಸ್ತಾರವಾಗಿರುತ್ತೆ, ಕೆಲವು ಕಡೆ ಸಂಕ್ಷೇಪವಾಗಿರುತ್ತೆ. ಅದಕ್ಕೊಂದು ದೃಷ್ಟಾಂತ ಕೊಡೋದಂತಾದರೆ, ಶ್ರೀಮದ್ ರಾಮಾಯಣದ ಕಥೆ ಭಾಗವತದಲ್ಲೂ ಬರುತ್ತೆ. ಈ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಪುರಾಣಗಳಲ್ಲಿ ಅಲ್ಲಲ್ಲಿ ನಿರೂಪಣೆ ಮಾಡ್ತಾರೆ ವೇದವ್ಯಾಸರು, ಬೇರೆ ಬೇರೆ ವ್ಯಕ್ತಿಗಳ ಸಂವಾದದ ಮೂಲಕ. ಅದೇ ರೀತಿಯಲ್ಲಿ ಈ ವಿಷ್ಣು ಪುರಾಣವು ಕೂಡ ಪರಾಶರರ ಒಂದು ಮುಖದಿಂದ ಬರುವಂತಹ ಮಾತುಗಳು. ಪರಾಶರರ ಹತ್ರ ಮೈತ್ರಿಯರು ಪ್ರಶ್ನೆ ಮಾಡಿದಾಗ ಪರಾಶರರು ಉತ್ತರ ರೂಪದಲ್ಲಿ ಜಗತ್ತಿನ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ, ಭಗವಂತನ ವಿವಿಧ ಅವತಾರಗಳ ಕಥೆ, ಭಗವದ್ಭಕ್ತರ ಕಥೆಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಈ ಪುರಾಣಗಳಲ್ಲಿ ಕೇವಲ ಭಗವಂತನ ಮಹಿಮೆಯನ್ನು ಸಾರುವಂಥ ಕಥೆಗಳಲ್ಲದೆ ಭಗವದ್ಭಕ್ತರ ಕಥೆಗಳು ಕೂಡ ಅಲ್ಲಲ್ಲಿ ನಿರೂಪಿತವಾಗಿದೆ. ಅದು ಯಾಕೆ ನಿರೂಪಣೆ ಮಾಡ್ತಾರೆ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ಉಲ್ಲಿಖಿತವಾಗಿದೆ. ಏನು ಅಂತ ಹೇಳಿದ್ರೆ, ಚರಿತಂ ವಿಷ್ಣು ಭಕ್ತಾನಾಂ ವಿಷ್ಣುದ್ರೇಕಾಯ ಕಥ್ಯತೆ. ವಿಷ್ಣು ಭಕ್ತರ ಚರಿತ್ರೆಗಳನ್ನು ಅಲ್ಲಲ್ಲಿ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಅವರ ಕಥೆಯನ್ನು ಹೇಳುವುದೇ ಮುಖ್ಯ ಉದ್ದೇಶ ಅಲ್ಲ. ವಿಷ್ಣು ಭಕ್ತರ ಮಹಿಮೆನೇ ಇಷ್ಟಿರಬೇಕಾದ್ರೆ ಆ ಭಗವಂತನ ಅವರಲ್ಲಿರುವಂಥ ವಿಭೂತಿ ರೂಪನಾದಂಥ ಭಗವಂತನ ಮಹಿಮೆ ಎಷ್ಟಿರಬೇಡ ಎಂಬುದಾಗಿ, ಅದು ಭಗವಂತನ ತತ್ವಜ್ಞಾನದಲ್ಲಿ ಪರಿವಸನ ಆಗುವ ಉದ್ದೇಶದಿಂದ ವಿಷ್ಣು ಭಕ್ತರ ಕಥೆಯನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಎಲ್ಲವೂ ಕೂಡ ವಿಷ್ಣುವಿನ, ಶ್ರೀಮನ್ನಾರಾಯಣನ ಸರ್ವೋತ್ತಮತ್ವದಲ್ಲೇ ಪರಿವಾಸನಗೊಳ್ಳುವಂಥದ್ದು. ಅದು ಬೇರೆ ಬೇರೆ ರೀತಿಯಲ್ಲಿ ಬಂದರೂ ಕೂಡ ಕೆಲವು ಕಡೆಯಲ್ಲಿ ಮೋಹಕವಾಗಿ ಕೆಲವು ಮಾತುಗಳು ಬರುವಂಥ ಸಂದರ್ಭ ಇರುತ್ತೆ. ಅದು ಎಲ್ಲದರ ಮುಖ್ಯ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಶ್ರೀ ವಿಷ್ಣುವೇ ಸರ್ವೋತ್ತಮ, ಶ್ರೀಕೃಷ್ಣನೇ ಜಗತ್ತಿನ ಒಡೆಯ ಎಂಬ ಒಂದು ಮುಖ್ಯ ತಾತ್ಪರ್ಯದಲ್ಲಿ ಪರಿವಸನಗೊಳ್ಳುವಂಥದ್ದು. ಈ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಭಗವಂತನ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಬೇಕು. ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂತ
ಶ್ರೀ ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲಿ ಚಿತ್ರ ವಿಚಿತ್ರವಾದಂಥ ಈ ಒಂದು ಜಗತ್ತಿನ ಒಂದು ಸೃಷ್ಟಿಯನ್ನು ನೋಡಿದರೆ, ಸ್ಥಿತಿಯನ್ನು ನೋಡಿದರೆ, ಪ್ರಳಯವನ್ನು ನೋಡಿದರೆ, ಮತ್ತು ಇಲ್ಲಿ ನಡೆಯುವಂಥ ವ್ಯಾಪಾರಗಳನ್ನು ನೋಡಿದರೆ, ಇದಕ್ಕೆಲ್ಲ ಮುಖ್ಯ ಕಾರಣಕರ್ತನಾದಂತಹ ನಿಮಿತ್ತ ಕಾರಣ ಎನಿಸಿದಂತಹ ಭಗವಂತನ ಮಹಿಮೆ ಎಷ್ಟಿರಬೇಡ ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಪೂರ್ತಿಯಾಗಿ ಭಗವಂತನನ್ನು ತಿಳಿದೇವೆ ಅಂತ ಹೇಳುವಂತಹ ವ್ಯಕ್ತಿ ಒಬ್ಬನೇ ಇರುವುದು, ಯಾವುದು ಭಗವಂತ ಮಾತ್ರ. ಭಗವಂತನ ಬಗ್ಗೆ ಸರಿಯಾಗಿ ತಿಳಿದವರು ಬೇರೆ ಯಾರೂ ಇಲ್ಲ. ನಾವು ಸ್ವಲ್ಪವಾದರೂ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬಹುದಂತಾದರೆ ಅವನ ಸೃಷ್ಟಿಯನ್ನು ನೋಡಿದ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಆ ಭಗವಂತ ಸೃಷ್ಟಿ ಮಾಡಬೇಕಾದರೂ ಕೂಡ ತಾನೊಬ್ಬನೇ ಮಾಡುವುದಿಲ್ಲ, ತಾನು ಬೇರೆ ವ್ಯಕ್ತಿಗಳನ್ನು, ಬೇರೆ ಜೀವರನ್ನು ಸೃಷ್ಟಿ ಮಾಡಿ, ಬ್ರಹ್ಮದೇ ಜೀವರನ್ನು ಸೃಷ್ಟಿ ಮಾಡಿ, ಪ್ರಜಾಪತಿಗಳು ಅಂತ ಅವರನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸ್ತಾನೆ. ಈ ಸೃಷ್ಟಿಯ ಪರಂಪರೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬಂದು ಹೋಗ್ತಾರೆ, ಅವರೆಲ್ಲರೂ ಕೂಡ ಭಗವದ್ಭಕ್ತರಾಗಿ ಭಗವಂತರ ಸೇವಾರೂಪವಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನೆಲ್ಲ ಮಾಡ್ತಾರೆ. ಆ ರೀತಿಯಲ್ಲಿ ಬಂದವರಲ್ಲೇ ನಿಮಗೆಲ್ಲ ಗೊತ್ತಿರುವಂತಹ ಕಥೆಗಳೇ ಧ್ರುವನ ಚರಿತ್ರೆ, ಮುಂದೆ ನರಸಿಂಹದೇವರು ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದಂತಹ ಚರಿತ್ರೆ, ಪ್ರಹ್ಲಾದ ಚರಿತ್ರೆ, ಇದೆಲ್ಲವೂ ಕೂಡ ಇದೂ ಕೂಡ ಇದೇ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಭಾಗವತದಲ್ಲಿ ಬರುವಂತಹ ಬಹುಶಃ ಎಲ್ಲ ಕಥಾಭಾಗಗಳು ಕೂಡ ಈ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಕೆಲವರಲ್ಲಿ ವಿಸ್ತಾರವಾಗಿ, ಕೆಲವರು ಸಂಕ್ಷೇಪವಾಗಿ ಬರುತ್ತೆ. ಅಂತಹ ಒಂದು ಭಗವದ್ಭಕ್ತಿಗೆ ಪೂರಕವಾದಂತಹ ಕಥೆಯಲ್ಲಿ ಒಂದು ಕಥೆ ಪೃಥು ಚಕ್ರವರ್ತಿಯ ಕಥೆ. ನಾವು ಈ ನೆಲವನ್ನು ಪೃಥಿವಿ ಅಂತ ಕರೆಯುತ್ತೇವೆ. ಪೃಥಿವಿ ಅಂತ ಪೃಥು ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ. ಅಂತಹ ವಿಸ್ತಾರವಾಗಿ ಇರುವಂತಹ ಈ ಪೃಥಿವಿಗೆ ಪೃಥ್ವಿ ಅಂತ ಹೆಸರು ಬಂದಿದ್ದು, ಅಥವಾ ಪೃಥ್ವಿ ಎಂಬ ಹೆಸರು ಬಂದಿದ್ದು ಒಬ್ಬ ಮಹಾರಾಜ ಪೃಥು ಚಕ್ರವರ್ತಿ ಅಂತ ಅವನಿಂದಾಗಿ ಬಂದಿದ್ದದು. ಆ ಪೃಥು ಚಕ್ರವರ್ತಿಯ ಒಂದು ಉತ್ಪತ್ತಿಯು ಕೂಡ ಬಹಳ ಅದ್ಭುತ ರೀತಿಯಲ್ಲಿದೆ. ಇವರೆಲ್ಲರೂ ಕೂಡ ದೈವಾಂಶ ಸಂಭೂತರು. ಪೃಥು ಚಕ್ರವರ್ತಿಯಲ್ಲಂತೂ ಭಗವಂತನ ವಿಶೇಷ ಸನ್ನಿಧಾನ, ವಿಶೇಷ ವಿಭೂತಿ ರೂಪ ಇದ್ದ ಕಾರಣದಿಂದ ಅವನು ಬಹಳ ಪ್ರಸಿದ್ಧನಾದಂಥ ಚಕ್ರವರ್ತಿ ಎನಿಸಿದ. ಅವನ ಸೃಷ್ಟಿ ಬಹಳ ಅದ್ಭುತವಾದದ್ದು. ನಾವೆಲ್ಲ ಧ್ರುವನ ಚರಿತ್ರೆಯನ್ನು ಕೇಳಿದ್ದೀವಿ. ಆ ಧ್ರುವನ ವಂಶದಲ್ಲಿ ಬಂದವನು ಅಂಗರಾಜ. ಅಂಗರಾಜ ಅವನಿಗೆ ಮಕ್ಕಳಿರುವುದಿಲ್ಲ. ಮಕ್ಕಳಾಗಬೇಕು ಉದ್ದೇಶದಿಂದ ಅನೇಕ ಯಾಗವನ್ನು ಮಾಡ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಯಾಗ ಮಾಡಬೇಕಾದ್ರೆ ದೇವತೆಗಳು ಆವಿರ್ಭಾವವನ್ನು ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಹೀಗೆ ಅಂತ ವಿಚಾರ ಮಾಡಿದಾಗ, ಮಕ್ಕಳಿಲ್ಲದ ಕಾರಣದಿಂದಾಗಿ ನೀನು ಕೊಟ್ಟಂಥ ಆವಿರ್ಭಾವವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಒಂದು ಮಾತು ಬರುತ್ತೆ. ಶಾಸ್ತ್ರರು ಕೂಡ ಕೆಲವು ಕಡೆ ಹೇಳುವಂಥ ಮಾತಿದೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳುವಂಥ ಮಾತಿದೆ. ನಾನು ಇದೇ ವೇದಿಕೆಯಲ್ಲಿ ಅನೇಕ ಸಲ ಹೇಳಿದ್ದೇನೆ. ಶ್ರೀಮನ್ ಮಧ್ವಾಚಾರ್ಯರು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಬರೀ ಆ ಮಾತನ್ನು ಕೇಳಿದವರಿಗೆ ಜೀವನದಲ್ಲಿ ನೈರಾಶ್ಯ ಬರುವಂಥ ಸಂದರ್ಭ ಇರುತ್ತೆ. ಅಯ್ಯೋ, ನಮಗೆ ಮಕ್ಕಳಿಲ್ಲ, ಮಕ್ಕಳಿದ್ದರೂ ಕೂಡ ನಾವು ಹೇಳುವಂಥ ಮಾತನ್ನು ಕೇಳುವುದಿಲ್ಲ, ಎಲ್ಲೋ ದೂರದೇಶದಲ್ಲಿರ್ತಾರೆ. ಇದೆಲ್ಲ ಚಿಂತೆಯಿಂದ ನಾವು ಕೊರಗಿ ನಮ್ಮ ಜೀವನವನ್ನು ಕೆಡಿಸಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಅದಕ್ಕಾಗಿಯೇ ಜಗದ್ಗುರುಗಳಾದಂತಹ, ನಮ್ಮ ಸ್ವರೂಪ ಉದ್ಧಾರಕಾರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಒಂದು ಶಾಸ್ತ್ರ ವಿಹಿತವಾದಂತಹ, ಶಾಸ್ತ್ರ ಸಮ್ಮತವಾದಂಥ ಒಂದು ಮಾತನ್ನು ಹೇಳ್ತಾರೆ. ಅನಪತ್ಯೋಭಿ ಸದ್ಧರ್ಮ ಲೋಕಜಿತ್ ನಾತ್ರ ಸಂಶಯ. ಮಕ್ಕಳಿದ್ದ ತಕ್ಷಣ ಅವನಿಗೆ ಮೋಕ್ಷ ಆಗುತ್ತೆ ಇಲ್ಲ, ಅಥವಾ ಮಕ್ಕಳಿಲ್ಲದ ತಕ್ಷಣ ಅವನಿಗೆ ಮೋಕ್ಷ ಆಗುವುದಿಲ್ಲ ಅಂತವ್ರು ಇಲ್ಲ. ಮಕ್ಕಳು ಇದ್ದಾರೋ ಇಲ್ಲವೋ ಅದು ಪೂರಕಾಂಶಗಳಷ್ಟೇ ಹೊರತು, ಅನಪತ್ಯೋಭಿ ಸದ್ಧರ್ಮ, ಹಾಗೆ ನಮ್ಮ ರಕ್ಷಣೆ ಮಾಡುವಂಥ ಯಾವುದು ಅಂತ ಹೇಳಿದ್ರೆ ನಾವು ಮಾಡುವಂತಹ ಧರ್ಮಾಚರಣೆ. ಈ ಮಾತನ್ನು ಮಧ್ವಾಚಾರ್ಯ ಹೇಳುವ ಮೂಲಕ ಅಲ್ಲಿ ತನಕ ಯಾರೂ ಕೂಡ ಆ ಮಾತಿಗೆ, ಆ ವಾಕ್ಯಕ್ಕೆ, ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ವಾಕ್ಯಕ್ಕೆ ಯಾರೂ ಒಂದು ಸರಿಯಾದ ವ್ಯಾಖ್ಯಾನ ಮಾಡೇ ಇಲ್ಲ. ಈ ಅಂಗರಾಜನ ಕಥೆಯ ಸಂದರ್ಭದಲ್ಲಿ ಆಚಾರ್ಯ ಹೇಳುವಂಥ ಮಾತು, ಮಕ್ಕಳಿಲ್ಲ ಅಂತ ಹೇಳಿದ ತಕ್ಷಣ
ದುಃಖ ಪಡಬೇಕಾಗಿಲ್ಲ, ನಿಮ್ಮ ಸಾಧನೆ ನಿಮ್ಮ ಕೈಯಲ್ಲೇ ಇದೆ. ಅರ್ಥಾತ್ ನಾವು ನಾವು ಮಾಡಿದಂತಹ ಧರ್ಮಾಚರಣೆ ನಮ್ಮ ರಕ್ಷಣೆ ಬರುವಂಥದ್ದು. ಅಂಗರಾಜ ಕೊನೆಗೆ ಮಗ ಬೇಕು ಎಂಬುದಾಗಿ ಯಾಗ ಮಾಡ್ತಾನೆ. ಅವನ ಹೆಂಡತಿ ಹೆಸರು ಸುನೀತಾ ಅಂತ. ಅವನಿಗೊಂದು ಗಂಡು ಮಗು ಆಗುತ್ತೆ. ಅವನು ಅವನ ಹೆಸರು ವೇನ ಅಂತ. ಬಹುಶಃ ಅವನ ನಾಮಗಳ ಹೆಸರು ಬೇರೆ ಆಗಿರಬಹುದು. ವೇನ ಶಬ್ದಕ್ಕೆ ಹಿಂಸೆ ಅಂತ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಹಿಂಸೆ ಅಂತ ಒಂದು ಅರ್ಥ ಇದೆ. ಕೆಲವೊಂದ್ಸಲ ಹಾಗೆ ಆಗುತ್ತೆ, ನಮ್ಮ ಒರಿಜಿನಲ್ ಹೆಸರೇ ಮರ್ತು ಹೋಗುತ್ತೆ, ನಮ್ಮ ಒಂದು ಆ ಏನೊಂದು ರೂಢಿಯಿಂದ ಬಂದಂಥ ಹೆಸರೇ ಉಳಿದು ಬಿಡುತ್ತೆ. ಹಾಗೆ ವೇನಗೆ ಕೂಡ ವೇನಮ್ ಹೆಸರು ಪರ್ಮನೆಂಟ್ ಆಯ್ತಂತ. ಯಾಕೆಂತ ಹೇಳಿದ್ರೆ ಮಹಾ ಹಿಂಸಾ ಪ್ರವೃತ್ತಿ ಮಾಡುವಂಥವನು. ಎಲ್ಲ ಕಡೆಯೂ ಕೂಡ ಮಕ್ಕಳಿಗೆ ಚಿಕ್ಕದಿರಬೇಕಾದ್ರೆ ಮಕ್ಕಳಿಗೆ ಹಿಂಸೆ ಕೊಡೋದು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಟ್ಟು ಅವ್ರನ್ನ ಅಳಿಸ್ತಾ ಇದ್ದಾದ್ರಿಂದಾಗಿ ಅವನಿಗೆ ವೇನ ಎಂಬ ಹೆಸರೇ ಅವನಿಗೆ ಗಟ್ಟಿಯಾಗಿ ಹೋಯಿತು. ಅದು ಎಷ್ಟು ತನಕ ಅವನು ಬೆಳೆಯುತ್ತಾ ಬೆಳೆಯುತ್ತಾ ಅವನ ಆ ದುರ್ನೀತಿಗಳು ದುರ್ನಡತೆಗಳು ಇನ್ನೂ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಅದು ಎಲ್ಲಿ ತನಕ ಆಯಿತು ಅಂತ ಹೇಳಿದ್ರೆ ಅವನ ತಂದೆ ಅಂಗರಾಜನಿಗೆ ಎಲ್ಲ ಬಂದು ದೂರು ಕೊಡುವುದೇ ಆಯಿತು. ನಿನ್ನ ಮಗ ಹಾಗೆ ಮಾಡಿದ, ನಿನ್ನ ಮಗ ಹೀಗೆ ಮಾಡಿದ ಅಂತ. ಕೊನೆಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಅಂಗರಾಜ ರಾತ್ರೋರಾತ್ರಿ ಯಾರಿಗೆ ಹೇಳದೇನೆ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಒಂದು ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಅಂಗರಾಜ ತನ್ನಕ್ಕೆ ತನಗೆ ತಾನೇ ಒಂದು ಮಾತನ್ನು ಹೇಳ್ಕೊಳ್ತಾನೆ. ಏನು ಅಂತ ಹೇಳಿದ್ರೆ, ಕದಪತ್ಯಂವರಮ್ಮನ್ನೇ ಸದಪತ್ಯ ಶುಚಾಸ್ಪದಾತ್ ಅಂತ ಒಂದು ಮಾತು ಹೇಳ್ತಾನೆ. ಅವನು ಬಹಳ ದುಃಖಿತನಾದ. ತನ್ನ ಮಗನ ಮಗ ಇಲ್ಲ ಅಂತ ಬಹಳ ಕಾಲ ತ್ವರಿತಪಿಸಿ ಮತ್ತೆ ಪಡೆದಂಥ ಮಗ ಈ ಲೋಕ ಕಂಟಕನಾಗಿದ್ದಾಗ ಬಹಳ ದುಃಖ ಅನುಭವಿಸ್ತಾನವನು. ಪ್ರಜೆಗಳಿಗೆಲ್ಲ ಯಾವ ಪ್ರಜೆಗಳನ್ನು ರಾಜನಾದ ರಕ್ಷಣೆ ಮಾಡಬೇಕೋ ಅದೇ ಪ್ರಜೆಗಳು ಅವನ ಮೇಲೆ ದೂರು ಕೊಟ್ಟಾಗ ಬಹಳ ನೊಂದುಕೊಳ್ತಾನೆ ಅಂಗರಾಜ. ತಾನಿನ್ನು ಇರುವುದು ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಅವನು ಕಾಡಿಗೆ ಹೋಗುವ ನಿರ್ಧಾರ ಮಾಡ್ತಾನೆ. ಹೋಗುವ ಸಂದರ್ಭ ಒಂದು ಮಾತನ್ನು ಹೇಳ್ತಾನವನು. ಅವನಿಗೆ ಹೇಳ್ಕೊಳ್ತಾನೆ, ಕದಪತ್ಯಂ ವರಂ ಮನ್ಯೇ, ಒಂದು ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ನನ್ನ ಮಗ ಹೀಗೆ ಆಗಿದ್ದು ಒಳ್ಳೆಯದೇ ಆಯಿತು. ಯಾಕೆಂತ ಹೇಳಿದ್ರೆ, ಮಗ ಸಂಸಾರ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅಂತ ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿರೋದಂತ ಹೇಳಿದ್ರೆ ಒಳ್ಳೆ ಸುಖದಲ್ಲಿ ಜೀವನ ಮಾಡ್ತಾ ಇದ್ರೆ ನಮಗೆ ವೈರಾಗ್ಯ ಬರುವಂಥ ಸಂದರ್ಭನೇ ಇರುವುದಿಲ್ಲ. ಅಂಗರಾಜ ಹೇಳುವಂಥ ಮಾತು, ಇಂತಹ ಒಬ್ಬ ದುಷ್ಟ ಮಗ ಇದ್ದಿದ್ದಕ್ಕೇನೆ ನಾನು ಈ ರಾಜಭೋಗವನ್ನೆಲ್ಲ ಬಿಟ್ಟು ಕಾಡಿಗೆ ಹೊರಟಿದ್ದೇನೆ, ಕಾಡಲ್ಲಿ ಹೋಗಿ ಸಾಧನೆ ಮಾಡಬಹುದು ಅಂತ. ಅಂತೂ ಅಂಗರಾಜ ನಾಡನ್ನು ಬಿಟ್ಟು ಕಾಡಿಗೆ ಹೋದ. ಅರಾಜಕತೆ ಆಯಿತು. ರಾಜ ಇಲ್ಲ, ಸಿಂಹಾಸನದಲ್ಲಿ ಯಾರೂ ಇಲ್ಲ. ಆವಾಗ ಏನು ಮಾಡುವುದು, ಯಾರಾದ್ರೂ ಕೂತಿರಬೇಕು, ಇಲ್ಲದ ಹೋದರೆ ಅರಾಜಕತೆ ಬರುತ್ತೆ ಅಂತ ಹೇಳಿಕೊಂಡು ಅವನ ಮಗನಾದಂಥ ವೇನನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಇನ್ನಾದರೂ ಜವಾಬ್ದಾರಿ ಬಂದಾಗಲಾದರೂ ಸರಿಯಾಗಿರಬಹುದು ಎಂಬ ಒಂದು ದೇಶದಿಂದ ವೇನನನ್ನು ಚಕ್ರವರ್ತಿಯನ್ನಾಗಿ ನಿಯೋಜಿಸ್ತಾರೆ. ಋಷಿಗಳು ಜ್ಞಾನಿಗಳು ಬ್ರಾಹ್ಮಣರೆಲ್ಲ ಸೇರಿಕೊಂಡು ವೇನನನ್ನು ಪೃಥಿವಿಯ ಆ ಭೂಮಿಯ ರಾಜನಾಗಿ ನೇಮಕ ಮಾಡ್ತಾರೆ. ಆವಾಗ ಅವನಿಗೆ ಇನ್ನೂ ಅನುಕೂಲವಾಯಿತು. ಮೊದಲೇ ದುಷ್ಟ, ಇವಾಗ ಯಾವಾಗ ಅವನಿಗೆ ಚಕ್ರವರ್ತಿ ಪದವಿ ಸಿಕ್ತೋ ಅವನ ದುರ್ನಡತೆ ಇನ್ನೂ ಅಧಿಕವಾಯಿತು. ಅವನ ಮೊದಲ ಆದೇಶ ಏನು ಹೊರಡಿಸಿದಂತ ಹೇಳಿದೆ, ನಯಷ್ಟವ್ಯಂ ನದಾತವ್ಯಂ ನಹೋತವ್ಯಂ ಕಥಂಚನ. ಅವನ ಮೊದಲು ಪಾಸ್ ಮಾಡಿದ ಆರ್ಡ್ರೆ ಅದು ಏನಂತ ಹೇಳಿದ್ರೆ, ನಯಷ್ಟವ್ಯಂ, ಯಾರು ಯಾಗ ಮಾಡಬೇಡಿ, ಯಾರು ಹೋಮ ಮಾಡಿಸ್ಬೇಡಿ, ಯಾರು ದಾನ ದಕ್ಷಿಣೆಯಿಂದ ಕೊಡಬೇಡಿ. ಏನು ಮಾಡದಿದ್ದರೂ ಕೂಡ ರಾಜ ಪ್ರತ್ಯಕ್ಷ ದೈವತಂ ಅಂತ ಹೇಳ್ಕೊಂಡು ಮಾತಿದೆ. ರಾಜನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಅಂತ ಶಾಸ್ತ್ರನೇ ಹೇಳುತ್ತೆ. ಆದ್ರಿಂದಾಗಿ ಏನು ಅರ್ಪಣೆ ಮಾಡದಿದ್ದರೂ ಕೂಡ ನನಗೆ ಕೊಡಿ, ನನಗಿಂತ ಬೇರೆ ಅಂತ ದೇವರು ಯಾರಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲೂ ಕೂಡ ಯಾಗ ಯಜ್ಞ ಯಾವುದೂ ನಡೆಯಬಾರದು ಎಂಬ ಒಂದು ಆದೇಶ ಹೊರಡಿಸಿ ಆ ರೀತಿಯಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ. ಇದೆಲ್ಲವನ್ನು ಕೂಡ ಗಮನಿಸ್ತಾರೆ ಋಷಿಗಳು. ಅವರು ಬಂದು ಹೇಳ್ತಾರೆ, ಸಾಮ ದಾನ ಭೇದ ದಂಡ ಅಂತ ಚತುರೋಪಾಯಗಳಿದೆ. ರಾಜನನ್ನು ಸರಿದಾರಿಗೆ ತರಬೇಕು ಅಂತಾರೆ, ಮೊದಲು ಸಾಮದಿಂದ ಹೇಳಬೇಕು ಅಂತ ಹೇಳಿಕೊಂಡು
ಸಮಾಧಾನ ಚಿತ್ತದಿಂದ ಅವನಿಗೆ ಉಪದೇಶ ಕೊಡ್ತಾರೆ, ಹೀಗೆ ಮಾಡು, ಸರಿಯಲ್ಲ, ರಾಜ್ಯದಲ್ಲಿ ದೇಶದಲ್ಲಿ ಧರ್ಮಾಚರಣೆ ಇದ್ದರೆ ಮಾತ್ರ ದೇಶ ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ. ನೀನು ಕೂಡ ಧಾರ್ಮಿಕನಾಗಿರಬೇಕು, ಪ್ರಜೆಗಳು ಕೂಡ ಧಾರ್ಮಿಕನಾಗಿರಬೇಕು. ಯಾಗ ಯಜ್ಞ ನಡೆಯಬಾರದು ಅಂತ ಆದೇಶವನ್ನು ಹೊರಡಿಸ್ಬೇಡ, ನಾನು ಹಿಂದೆ ಪಡೆದುಕೋ ಎಂಬುದಾಗಿ ಹೇಳಿದರೂ ಕೂಡ ಅವನು ಸ್ವಭಾವತಃ ದುಷ್ಟನಾದ್ರಿದ ಕಾರಣದಿಂದಾಗಿ ಆ ವೇನ ಅದನ್ನು ಯಾವುದನ್ನೂ ಕೇಳುವುದಿಲ್ಲ. ಅವನು ಹೇಳೋಂಥ ಮಾತು ಯಾಕೋಸ್ಕರ ಇದೆಯೆಲ್ಲ ಹೇಳ್ತಾ ಇದ್ದೀರಿ, ಅಲ್ಲ ಧರ್ಮ ದೇವರು ಅಂದಿದ್ದಾರೆ ಅವರು ಪ್ರೀತಿಯಾಗಬೇಕು, ಅಲ್ಲ ದೇವರು ನಾನೇ ದೇವನು, ಹಿರಣ್ಯಕಶಿಪ ಅದನ್ನು ಹೇಳಿದ್ದು. ಮತ್ತಾಗೋ ಅಭ್ಯತಿಕ ಅನ್ಯ ಆಸ್ತಿ ಕಷ್ಟ ಆರಾಧ್ಯ ಮಮ ಅಪರಹ, ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾನೆ, ನನಗಿಂತ ಉತ್ತಮನಂತ ಒಬ್ಬ ದೇವತೆ ಯಾರಿದ್ದಾನೆ? ಯಾಕಂತ ಹೇಳಿದ್ರೆ ಸರ್ವದೇವ ಮಯೋ ನೃಪ, ನೃಪ ಅಂತ ಹೇಳಿದ್ರೆ ರಾಜ ಅಂತ ಹೇಳಿದ್ರೆ ಎಲ್ಲ ದೇವತೆಗಳ ಸನ್ನಿಧಾನವುಳ್ಳವನು. ಅದರಿಂದಾಗಿ ನಾನು ಏನು ಹೇಳ್ತೀನೋ ಅದೇ ಫೈನಲ್ ಆರ್ಡರ್. ನಾನು ಹೇಳ್ತಾ ಇದ್ದೇನೆ ಯಾರು ಯಾಗ ಯಜ್ಞ ದಾನ ಯಾವುದನ್ನು ಮಾಡಬಾರ್ದು ಅಂತ ಹೇಳಿಕೊಂಡು ಹೇಳ್ತಾನೆ. ಅವನೊಂದು ಮಾತನ್ನು ಹೇಳ್ತಾನೆ, ನೀವು ನನ್ನ ಪ್ರತ್ಯಕ್ಷವಾಗಿ ನಾನು ದೇವರಾಗಿರಬೇಕಾದ್ರೆ ನನ್ನನ್ನು ಬಿಟ್ಬಿಟ್ಟು ಯಾರೋ ವಿಷ್ಣು ಅಂತೆ ಯಾರೋ ರುದ್ರ ಅಂತೆ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ರು, ಸರಿಯಲ್ಲ. ಒಬ್ಬ ಸ್ತ್ರೀ ಆದವಳಿಗೆ ಗಂಡನೇ ದೇವರು, ಅವು ಗಂಡನನ್ನು ಬಿಟ್ಟು ಬೇರೆ ಪುರುಷರಲ್ಲಿ ಅವಳನ್ನು ಪುರುಷರನ್ನು ಕಣ್ಣೆತ್ತಿಯೂ ನೋಡಬಾರದು, ನೋಡಿದರೆ ಅವಳಿಗೆ ಹೆಸರೇ ಬೇರೆ ಆಗುತ್ತೆ. ಹಾಗೆ ನೀವು ಕೂಡ ಪ್ರತ್ಯಕ್ಷವಾದಂಥ ದೇವತೆ ನಾನಿರಬೇಕಾದ್ರೆ ನನ್ನನ್ನು ಬಿಟ್ಟುಬಿಟ್ಟು ಬೇರೆಯವರ ಆರಾಧನೆ ಸರಿಯಲ್ಲ, ನಾನು ಹೇಳಿದ ಹಾಗೆ ಮಾಡಿ ಎಂಬುದಾಗಿ ಮತ್ತು ತನ್ನ ದುಷ್ಟ ನೀತಿಯನ್ನೇ ಮುಂದುವರಿಸ್ತಾನೆ. ಆವಾಗ ಋಷಿಗಳಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ, ಅವರು ತಮ್ಮ ತಪಶಕ್ತಿಯಿಂದ ಅವನ ಮೇಲೆ ತಮ್ಮ ತಪಶಕ್ತಿಯನ್ನು ಪ್ರಯೋಗ ಮಾಡಿ ಕೇವಲ ದರ್ಭೆಯನ್ನೇ ಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡ್ತಾರೆ, ವೇನನ್ನು ಕೊಂದು ಹಾಕ್ತಾರೆ, ವಧೆ ಮಾಡ್ತಾರೆ. ಇಲ್ಲೊಂದು ಮಾತು ಹೇಳ್ತಾರೆ ವೇದವ್ಯಾಸರು, ಪರಾಶರರು ಹೇಳ್ತಾರೆ, ಇದು ಒಂದು ನಿಮಿತ್ತ ಮಾತ್ರ, ಬ್ರಾಹ್ಮಣರು ಕುಶದಿಂದ ಆ ದರ್ಬೆಯಿಂದ ವೇನನ್ನು ಕೊಂದಿದ್ದು ನಿಮಿತ್ತ ಮಾತ್ರ, ಅವನು ಮೊದಲೇ ಸತ್ತೋಗಿದ್ದ ಅಂತ. ಯಾವಾಗ ಸತ್ತೋಗಿದ್ದ ಅಂತ ಹೇಳಿದ್ರೆ ಭಗವನ್ ನಿಂದನಾದಿನ ಪೂರ್ವಂ ನಿಹತಂ, ದೇವರೇ ಇಲ್ಲ ನಾನೇ ದೇವರು ಅಂತ ಯಾವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಎಂಬ ಮಾತನ್ನು ಆ ವೇನ ಹೇಳಿದ್ನೋ, ಆ ಮೂಲಕವಾಗಿ ಭಗವಂತನನ್ನೇ ನಿಂದನೆ ಮಾಡಿದ್ನೋ, ಆವಾಗಲೇ ಸತ್ತು ಹೋದ. ಈ ರೀತಿಯಲ್ಲಿ ಭಗವನ್ ನಿಂದನೆ, ಭಗವದ್ಭಕ್ತರ ನಿಂದನೆ ಅಂತ ಹೇಳುವಂಥದ್ದು ಮಹಾಪಾಪ, ಅದಕ್ಕಿಂತ ದೊಡ್ಡ ಪಾಪ ಬೇಕಾಗಿಲ್ಲ. ಅಂತಹ ನಿಂದನೆ ಮಾಡಿದ್ರಿಂದಾಗಿ ಮೊದಲೇ ಸತ್ತು ಹೋಗಿದ್ದ. ಇದು ನಿಮಿತ್ತವಾಗಿ, ನಿಮಿತ್ತ ಮಾತ್ರವಾಗಿ ಈ ಋಷಿಗಳು ತಮ್ಮ ತಪಶಕ್ತಿಯಿಂದ ಅವನು ಸಂಹರಿಸ್ತಾರೆ. ವೇನನ ತಾಯಿ ಸುನೀತ ಅಂತ ಆ ಮರಣ ಹೊಂದಿದಂಥ ವೇನನ ಶರೀರವನ್ನು ಹಾಗೆ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡಿ ಅದನ್ನು ಹಾಗೆ ಸಂರಕ್ಷಿಸುತ್ತಾಳೆ. ಮತ್ತೆ ಅರಾಜಕತೆ, ಮೊದಲು ಅಂಗರಾಜ ಕಾಡಿಗೆ ಹೋದ, ಸಿಂಹಾಸನ ಖಾಲಿಯಾಯಿತು, ವೇನನನ್ನು ಕೂಡಿಸಿದ್ರು. ಇವಾಗ ವೇನನು ಸತ್ತು ಹೋದ, ಮತ್ತೆ ಸಿಂಹಾಸನ ಖಾಲಿಯಾಯಿತು. ವೇನ ಮಹಾದುಷ್ಟ, ಆ ದುಷ್ಟತನದಿಂದಾಗಿ ಒಂದು ಒಳ್ಳೆ ಕೆಲಸ ಆಗಿತ್ತು. ಏನು ಅಂತ ಹೇಳಿದ್ರೆ ಅದರ ಫಲ ಅವನಿಗೆ ಹೋಗುವುದಿಲ್ಲ. ಅದು ಏನಾಗಿತ್ತು ಅಂತ ಹೇಳಿದ್ರೆ ಅವನು ಮಹಾದುಷ್ಟನಾಗಿ ಬಹಳ ಬಲಿಷ್ಠನಾದ ರಾಜ ಆದ್ರಿಂದಾಗಿ ಎಲ್ಲಿಯೂ ಕೂಡ ಈ ಕಳ್ಳಕಾಕರ ಭಯ ಇರಲಿಲ್ಲ, ಅಥವಾ ಬೇರೆ ದೇಶದ ರಾಜರ ಆಕ್ರಮಣದ ಭಯ ಇರಲಿಲ್ಲ. ಯಾವಾಗ ಇವನು ಸತ್ತು ಹೋದ್ನೋ ಎಲ್ಲರೂ ಆಕ್ರಮಣ ಮಾಡ್ತಾರೆ, ಕಾಡು ಕಳ್ಳಕಾಕರೆಲ್ಲ ಬಂದು ಆಕ್ರಮಣ ಮಾಡ್ತಾರೆ. ಆವಾಗ ಮತ್ತೆ ಋಷಿಗಳು ಚಿಂತನೆ ಮಾಡ್ತಾರೆ, ಅವನು ಸಿಂಹಾಸನ ಯಾರೊಬ್ಬರು ಕೂಡಬೇಕು, ಸಿಂಹಾಸನ ಅರಾಜಕತೆ ಆಗಬಾರ್ದು, ಸಿಂಹಾಸನ ಖಾಲಿ ಇರಬಾರ್ದು ಅಂತ ಹೇಳಿಕೊಂಡು ತಮ್ಮ ದಿವ್ಯ ಜ್ಞಾನದಿಂದ ವಿಚಾರ ಮಾಡ್ತಾರೆ. ಅದು ಈ ವಂಶದವರೇ ಬರಬೇಕಾದ್ರಿಂದಾಗಿ ಆ ವೇನನ ಒಂದು ಮೃತ ಶರೀರ ಏನಿತ್ತೋ ಅದರಿಂದಲೇ ಒಬ್ಬ ವ್ಯಕ್ತಿಯನ್ನು ಹೊರಗೆ ತೆಗೆಯುತ್ತಾರೆ. ಇದು ಋಷಿಗಳ ಒಂದು ಅದ್ಭುತವಾದ ಶಕ್ತಿ. ಶರೀರ ಮೃತ, ಅಲ್ಲಿ ಪ್ರಾಣ ಇಲ್ಲದಿದ್ದರೂ ಕೂಡ ಪ್ರಾಣಶಕ್ತಿ ಭಗವತ್ ಸಂಕಲ್ಪದಿಂದ ಇರ್ತದೆ, ಅದನ್ನು ಹೊರಗೆ ತೆಗೆಯುತ್ತಾರೆ, ಮಥನ ಮಾಡ್ತಾರೆ, ಸರಿ ತಿಕ್ತಾರೆ. ಮೊದಲು ಅವರು ಆ ವೇನನ ಶರೀರದ
ತೊಡೆಯ ಭಾಗವನ್ನು ಮಥನ ಮಾಡ್ತಾರೆ ಋಷಿಗಳು. ತೊಡೆಯ ಭಾಗವನ್ನು ಮಥನ ಮಾಡಿದಾಗ ಒಬ್ಬ ಕಪ್ಪಗಿನ ಕುಳ್ಳಗಿನ ವ್ಯಕ್ತಿ ಬರ್ತಾನೆ. ಬಂದ ತಕ್ಷಣ ಅವನು ಕೇಳ್ತಾನೆ, ನಾನೇನು ಮಾಡಬೇಕು ಅಂತ. ಕಿಂ ಕರ್ತವ್ಯಂ, ಕಿಮ್ಮಯ ಕರ್ತವ್ಯಂ ಅಂತ ಕೇಳ್ತಾನೆ. ಋಷಿಗಳಿಗೆ ಗೊತ್ತು, ಇವನು ರಾಜನಾಗುವಂಥ ಯೋಗ್ಯತೆ ಉಳ್ಳವನಲ್ಲ, ಸುಮ್ಮನೆ ಕೂಡು ಅಂತ ಹೇಳ್ತಾರೆ. ನಿಷಾದ, ನಿಷೀದ ಅಂತ ಹೇಳ್ತಾರೆ ಸಂಸ್ಕೃತ. ನಿಷೀದ ಅಂತ ಹೇಳಿದ್ರೆ ಕುಳಿತುಕೋ ಅಂತ ಅರ್ಥ. ನಿಶುಸೀದ ನಿಷೀದ ಅಂತ ಹೇಳಿದ್ರೆ ಕುಳಿತುಕೋ ಅಂತ ಅರ್ಥ. ಸುಮ್ಮನೆ ಆಗ್ತಾನವನು. ಆ ನಿಷೀದ ಎಂಬ ಮಾತಿನಿಂದ ಸಂಬೋಧಿತನಾದಂತಹ ವ್ಯಕ್ತಿಯೇ ಮುಂದೆ ನಿಷಾದ ವಂಶಕ್ಕೆ ಮೂಲ ಪುರುಷನಾಗ್ತಾನೆ. ಅವನು ಮತ್ತೆ ಕಾಡಲ್ಲಿ ಅವನು ಅದೇ ಹೇಳ್ತಾರೆ ಭಾಗವತದಲ್ಲಿ ಮಾತು ಬರುತ್ತೆ, ಅವನು ಆ ವೇನನ ಪಾಪದ ಫಲವಾಗಿ ಹುಟ್ಟಿದಂಥ ವ್ಯಕ್ತಿ. ಆ ಪ್ರಾಣಿ ಹಿಂಸೆ ಮತ್ತು ಡಕಾಯಿತಿ ಇದೆಲ್ಲ ಒಂದು ಇದೇ ಮೊದಲಾದಂತಹ ದುಷ್ಟಕರ್ಮದಲ್ಲೇ ಮಗ್ನರಾಗಿದ್ದುಕೊಂಡು ಕಾಡಲ್ಲಿ ವಾಸ ಮಾಡ್ತಾನೆ. ಋಷಿಗಳು ಮಥನ ಕಾರ್ಯವನ್ನು ಮುಂದುವರಿಸ್ತಾರೆ. ಆವಾಗ ಮಥನ ಮಾಡಬೇಕಾದ್ರೆ ಆ ವೇನನ ಎರಡು ಬಾಹುಗಳನ್ನು ಮಥನ ಮಾಡ್ತಾರೆ. ಬಾಹುಗಳನ್ನು ಮಥನ ಮಾಡಿದಾಗ ಭಗವಂತನ ವಿಶೇಷ ಸನ್ನಿಧಾನವುಳ್ಳಂತಹ, ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನವುಳ್ಳಂತಹ ಒಂದು ಮಿಥುನ ಅರ್ಥಾತ್ ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಹುಟ್ಟಿ ಬರುತ್ತೆ. ಗಂಡಾಗಿ ಬಂದವನೇ ಪೃಥು ಚಕ್ರವರ್ತಿ, ಹೆಣ್ಣಾಗಿ ಬಂದವಳೇ ಅರ್ಚಿ ಅಂತ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಶೇಷವಾಗಿದೆ. ಈ ರೀತಿಯಲ್ಲಿ ಪೃಥು ಅವನು ಅದ್ಭುತ ರೀತಿಯಲ್ಲಿ ಉತ್ಪನ್ನ ಆದವನು. ಆ ಪೃಥು ಚಕ್ರವರ್ತಿ ಮಹಾಧಾರ್ಮಿಕ ಮಹಾಸಾತ್ವಿಕ. ಪುರಾಣಗಳೊಂದು ಮಾತು ಬರುತ್ತೆ, ಪೃಥು ಚಕ್ರವರ್ತಿ ಹುಟ್ಟಿದ್ರಿಂದಾಗಿ ವೇನನೂ ಕೂಡ ಸದ್ಗತಿಯನ್ನು ಪಡೆದ ಅಂತ. ಸತ್ಪುತ್ರೇಣೈವ ಜಾತೇನ ವೇನೋಪಿ ತ್ರಿದಿವಂ ಯಯೌ ಅಂತ ಒಂದು ಮಾತು ಬರುತ್ತೆ. ಆ ಪೃಥು ಚಕ್ರವರ್ತಿ ಅಂತಹ ಸತ್ಪುತ್ರನನ್ನು ಪಡೆದಂತಹ ಕಾರಣದಿಂದ ವೇನನೂ ಕೂಡ ತ್ರಿದಿವಂ ಅವನು ಸ್ವರ್ಗಕ್ಕೆ ಹೋದ ಅಂತ. ನಮ್ಮಲ್ಲೊಂದು ಮಾತು ಇದೆ ಏನಂತ ಹೇಳಿದ್ರೆ, ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವ ಅಸ್ಮತ್ ಕುಲೇ ಜಾತಃ ಸಹ ಅಸ್ಮಾನ್ ತಾರಯಿಷ್ಯತಿ ಅಂತ ಒಂದು ಮಾತು ಬರುತ್ತೆ. ನಮ್ಮ ಹಿಂದಿನ ಪಿತೃಗಳೆಲ್ಲ ನೋಡ್ತಾ ಇರ್ತಾರಂತೆ, ತಲೆ 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 ತಲೆಮಾರಿನ ಪಿತೃಗಳೆಲ್ಲ ಅವರು ಯಾವ ರೂಪದಲ್ಲಿರ್ತ ಯಾವ ಲೋಕದಲ್ಲಿರ್ತಾನೋ ಗೊತ್ತಿಲ್ಲ, ಅವರೆಲ್ಲ ನೋಡ್ತಾ ಇರ್ತಾರಂತೆ. ನಮ್ಮನ್ನು ಉದ್ಧಾರ ಮಾಡುವಂಥ ವ್ಯಕ್ತಿ ನಮ್ಮ ಕುಲದಲ್ಲಿ ಯಾರು ಹುಟ್ಟಿ ಬರ್ತಾನೋ ಅಂತ. ಯಾರಾದರೂ ಒಬ್ಬ ವಿಷ್ಣು ಭಕ್ತ ವೈಷ್ಣವನಾದವನು ಒಬ್ಬ ಹುಟ್ಟಿದ ಅಂತ ಹೇಳಿದ್ರೆ ಅವರೆಲ್ಲ ಕುಣಿದು ಕುಪ್ಪಳಿಸ್ತಾರಂತೆ, ಅಷ್ಟು ಸಂತೋಷವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕುಲದಲ್ಲಿ ಒಬ್ಬ ವಿಷ್ಣು ಭಕ್ತ ಹುಟ್ಟಿದ ಅಂತ ಹೇಳಿದ್ರೆ 21 ಕುಲ ಉದ್ಧಾರ ಆಗುತ್ತೆ. ಇದು ಶಾಸ್ತ್ರ ಹೇಳುವಂಥ ಮಾತು. ಅದೇ ಶಾಸ್ತ್ರ ಹೇಳುತ್ತೆ, ಹೌದು ವೈಷ್ಣವ ಹುಟ್ಟಿದರೆ ಉದ್ಧಾರ ಆಗುವಂಥ ಸಂದರ್ಭ ಇದೆ, ಆದರೆ ದುಷ್ಟರಿಗೆ ಉದ್ಧಾರ ದುಷ್ಟ ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಸ್ವಭಾವತಃ ದುಷ್ಟರಾದವರು ಯಾರು ಎಷ್ಟು ಪಿಂಡ ಪ್ರದಾನ ಮಾಡಿದರೂ ಕೂಡ ಉದ್ಧಾರ ಆಗುವುದಿಲ್ಲ. ನಾವು ಬದುಕಿರಬೇಕಾದ್ರೆ ಸತ್ಕರ್ಮಾಚರಣೆ ಮಾಡಿಕೊಂಡು ಧಾರ್ಮಿಕರಾಗಿದ್ದರೆ ಮಾತ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ವಂಶದವರು ಯಾರು ತರ್ಪಣ ಪಿಂಡ ಪ್ರದಾನ ಮಾಡಿದರೆ ಅದರ ಫಲ ನಮಗೆ ದಕ್ಕುವಂಥದ್ದು, ಇಲ್ಲ ನಮಗೆ ಸಿಗುವುದಿಲ್ಲ. ಇಲ್ಲಿಯೂ ಕೂಡ ಪೃಥು ಚಕ್ರವರ್ತಿಯಿಂದಾಗಿ ವೇನ ಸ್ವರ್ಗಕ್ಕೆ ಹೋದ ಅಂತ ಹೇಳಿದ್ರೆ ಅದು ಏನರ್ಥ ಎಂಬುದನ್ನು ಭಾಗವತ ತಾತ್ಪರ್ಯದಲ್ಲಿ ಶ್ರೀ ಮಧ್ವಾಚಾರ್ಯರನ್ನು ಸ್ಪಷ್ಟಪಡಿಸ್ತಾರೆ, ಬೇರೆ ಪುರಾಣಗಳ ಉಲ್ಲೇಖವನ್ನು ಕೊಟ್ಟು ಸ್ಪಷ್ಟಪಡಿಸ್ತಾರೆ. ಅಲ್ಲಿ ಸ್ವರ್ಗಕ್ಕೆ ಹೋದವನೇ ಬೇನೆ. ನಾವು ಕೃಷ್ಣನ ಕಥೆಯಲ್ಲಿ ನೋಡಿದ್ದೀವಿ, ನಾವು ಪೂತನ ಕಥೆಯಲ್ಲಿ ನೋಡಿದ್ದೀವಿ, ಕಂಸನ ಕಥೆಯಲ್ಲಿ ನೋಡ್ತೀವಿ ನಾವು. ಅಲ್ಲೆಲ್ಲ ಜೀವದ್ವೈವಿಧ್ಯ ಅಥವಾ ಜೀವದ್ವಯ ಅಥವಾ ಜೀವತ್ರಯ ಇದೆಲ್ಲ ಇರ್ತದೆ. ಅರ್ಥಾತ್ ಒಂದೇ ಶರೀರದಲ್ಲಿ ಎರಡು ಜೀವರಿರ್ತಾರೆ, ಮೂರು ಜೀವರಿರ್ತಾರೆ. ನಮಗೂ ಅನುಭವ ಬರ್ತದೆ, ಕೆಲವರನ್ನ ಭೂತ ಹಿಡಿಯುವುದು ಪಿಶಾಚ ಹಿಡಿಯುವುದು ಅಂತ ಹೇಳ್ತೀವಿ ನಾವು. ಅಂದರೆ ಆ ವ್ಯಕ್ತಿ ಸಾಧುವಾಗಿರ್ತಾನೆ, ಯಾವುದೋ ಒಂದು ಬೇರೆ ಜೀವದ ಆವೇಶ ಬಂದಾಗ ಅವನ ನಡವಳಿಕೆನೇ ಬೇರೆ ಆಗಿರ್ತದೆ. ಅದೇ ಥರ ಇಲ್ಲೂ ಕೂಡ ಅದು ಯಾವುದೋ ಕ್ಷಣದಲ್ಲಿ ಬರುವಂಥದ್ದು. ಇಲ್ಲಿ ವೇನನಲ್ಲಾಗಬೇಕಾದ್ರೆ ವೇನನ ಶರೀರದಲ್ಲಿ ಇಬ್ಬರು ವೇನರಿದ್ದರು,
ಒಬ್ಬ ರಾಜಸವೇನ, ಇನ್ನೊಬ್ಬ ತಾಮಸವೇನ ಅಂತ. ಪೃಥುಚಕ್ರವರ್ತಿಯಂತಹ ಧಾರ್ಮಿಕ ವ್ಯಕ್ತಿಯಿಂದ ಸ್ವರ್ಗಕ್ಕೆ ಹೋದವನು ರಾಜಸವೇನ. ಇನ್ನು ತಾಮಸವೇನನಿಗೆ ಮತ್ತೆ ಅಲ್ಲಿ ಆ ಮೂವರಿದ್ರು ಅವನ ಶರೀರದಲ್ಲಿ, ತಾಮಸವೇನ ಶರೀರದಲ್ಲಿ ಮತ್ತೆ ಮೂವರಿದ್ರು. ಒಬ್ಬ ತಾಮಸವೇನ, ತಾಮಸ ರಾಜಸವೇನ, ಇನ್ನೊಬ್ಬ ಸಾತ್ವಿಕ ಸಾತ್ವಿಕ ಜೀವ. ಅವನಿಗೆ ವೇನ ಅಂತ ಹೆಸರಿಲ್ಲ, ಸಾತ್ವಿಕ ಜೀವ. ತಾಮಸವೇನನ ಶರೀರದಲ್ಲಿದ್ದಂತಹ ತಾಮಸ ಜೀವ ಇದ್ದಾನಲ್ಲ, ಅವನೇ ಆ ನಿಷಾದ. ಅವನು ಕಾಡಿನಲ್ಲಿ ಹೋಗಿ ಅವನ ಒಂದು ಆ ದುರ್ನಡೆಯನ್ನೇ ಮುಂದುವರಿಸ್ತಾನೆ. ಆ ತಾಮಸವೇನಲ್ಲಿದ್ದಂತಹ ತಾಮಸ ಜೀವ ಅವನ ಅಂಧನ ತಮಸ್ಸಿಗೆ ಹೋದ. ಇನ್ನು ಸಾತ್ವಿಕ ಜೀವನೇ ಅವನು ಪೃಥ್ವಿಚಕ್ರವರ್ತಿ. ಈ ಅಂಶವನ್ನು ಮಧ್ವಾಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಗೊತ್ತಿಲ್ಲ ಅಂತಾದರೆ ನಾವು ಕೂಡ ಅಂದ್ಕೋಬೋದು, ನಾವು ಹೇಗೆ ಇರ್ಬೋದು, ಮಕ್ಕಳು ಒಳ್ಳೆಯ ಶ್ರಾದ್ದ ಮಾಡಿದ್ರೆ ಸದ್ಗತಿ ಹೊಂದ್ತೇವೆ ಅಂತ. ಹಾಗಲ್ಲ, ನಾವು ಅಧಾರ್ಮಿಕರಾಗಿದ್ದರೆ ಯಾರು ಎಷ್ಟು ಪಿಂಡ ಪ್ರದಾನ ಮಾಡಿದರು, ಎಷ್ಟು ದಾನ ಧರ್ಮ ಮಾಡಿದರೂ ಕೂಡ ನಮ್ಮ ಸದ್ಗತಿ ಆಗುವುದಿಲ್ಲ. ಅದು ನಮ್ಮ ಕ್ಷೇಮವನ್ನು ನಾವೇ ನೋಡ್ಕೊಳ್ಬೇಕು, ನಾವು ಭಗವತ್ ಭಕ್ತರಾಗಿರಬೇಕು ಎಂಬ ಒಂದು ಆ ತತ್ವ ಪ್ರಮೇಯನ್ನು ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅಂತೂ ಆ ವೇನ ಅವನು ಸ್ವರ್ಗಕ್ಕೆ ಹೋದಂಥ ವೇನನೇ ಬೇರೆ, ತಮಸ್ಸಿಗೋದಂಥ ವೇನನೇ ಬೇರೆ. ಪೃಥು ಚಕ್ರವರ್ತಿಯ ಉತ್ಪತ್ತಿಯಾಗಿದೆ ನೋಡ್ತಾರೆ ಜ್ಞಾನಿಗಳು ನೋಡ್ತಾರೆ. ಹಸ್ತೇತು ದಕ್ಷಿಣೇ ಚಕ್ರಂ ದೃಷ್ಟ್ವಾ ತಸ್ಯ ಪಿತಾಮಹ ವಿಷ್ಣೋರಂಶಂ ಪೃಥುಮತ್ವ ಪರಿತೋಷಂ ಪರಂ ಯಯೋ. ಅವನ ಬಲಕೈಯಲ್ಲಿ ಚಕ್ರದ ಚಿಹ್ನೆ ಇದೆ. ಈ ರೀತಿಯಲ್ಲಿ ಇದು ನೋಡಿದಾಗ ಜ್ಞಾನಿಗಳು ಅರ್ಥ ಮಾಡಿಕೊಂಡ್ರು, ಇವನು ವಿಷ್ಣುವಿನ ಅಂಶ, ವಿಷ್ಣುವಿನ ವಿಶೇಷ ಸನ್ನಿಧಾನವುಳ್ಳವನು ಅಂತ ಬಹಳ ಸಂತೋಷ ಪಡ್ತಾರೆ. ಆ ಪೃಥು ಚಕ್ರವರ್ತಿಯ ಉತ್ಪತ್ತಿ ಆದ ತಕ್ಷಣ ಲೋಕದಲ್ಲಿ ಸಮೃದ್ಧಿ ಉಂಟಾಯ್ತಂತೆ. ಭೂಮಿಯನ್ನು ಉಳದೇನೆ ಅಲ್ಲಿ ಒಳ್ಳೆ ಬೆಳೆ ಬಂತಂತೆ. ಅಕೃಷ್ಟಪಚ್ಚ ಪೃಥಿವಿ ಸಿದ್ಧಾನ್ನ, ಇದೆಲ್ಲ ಮಂಗಳ ಶಕುನಗಳು, ಶುಭ ಶಕುನಗಳು. ಸಾಗರ ಸಮುದ್ರಗಳೆಲ್ಲ ಶಾಂತವಾಗಿ ರಾಜ ಬರ್ತಾ ಇರಬೇಕಾದ್ರೆ ದಾರಿ ಕೊಡ್ತಾ ಇತ್ತಂತೆ. ಪರ್ವತಗಳು ಅವನಿಗೆ ಅವನತವಾಗಿ ದಾರಿ ಬಿಡ್ತಾ ಇತ್ತಂತೆ. ಇಂಥ ಶುಭ ಶಕುನಗಳೆಲ್ಲ ಕಾಣಿಸ್ತಾ ಇತ್ತು. ಹಸುಗಳು ಗೋವುಗಳು ಒಳ್ಳೆ ರೀತಿಯಲ್ಲಿ ಹಾಲು ಕೊಡ್ತಾ ಇತ್ತು. ಜೇನಿನ ಗೂಡಿನಲ್ಲಿ ಒಳ್ಳೆಯ ಜೇನು ಬರಲಿಕ್ಕೆ ಶುರುವಾಯಿತು. ಈ ರೀತಿಯಲ್ಲಿ ಶುಭ ಶಕುನಗಳು ಅನೇಕವಾಗಿ ಕಂಡಾಗ ವಂದಿಮಾಗದರು ಪೃಥು ಚಕ್ರವರ್ತಿಯನ್ನು, ಅವನು ಹುಟ್ಟಬೇಕಾದ್ರೆ ಬೆಳೆದಂತಹ ಪೃಥು ಚಕ್ರವರ್ತಿಯೇ ಬಂದಿದ್ದಾನೆ, ಯಾಕಂದರೆ ಮಥನದಿಂದ ಹುಟ್ಟಿದವನಾದ್ರಿಂದಾಗಿ ದೊಡ್ಡವನಾಗಿ ಬಂದಿದ್ದಾನೆ. ಅವನನ್ನು ಸಿಂಹಾಸನದಲ್ಲಿ ಅಭಿಷೇಕ ಪಟ್ಟಾಭಿಷೇಕ ಮಾಡ್ತಾರೆ. ಋಷಿಗಳು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಕೂತ ತಕ್ಷಣ ವಂದಿಮಾಗದರು ಅಂತ, ಅವರಿಗೆ ಈ ಗ್ರಾಮ್ಯ ಭಾಷೆಯಲ್ಲಿ ಹೊಗಳು ಭಟ್ಟರು ಅಂತ ಅಥವಾ ಹೊಗಳು ಭಟರು ಅಂತ ಕರೀತಾರೆ. ಅವರ ಕೆಲಸ ಏನು ಅಂತ ಹೇಳಿದ್ರೆ ಸಿಂಹಾಸನದಲ್ಲಿ ಕೂತವರನ್ನು ಹೊಗಳುವುದು. ಪೃಥು ಚಕ್ರವರ್ತಿ ಕೂತಾಗ ಬಹಳವಾಗಿ ಹೊಗಳ್ತಾರೆ ಅವನನ್ನು ಕೂಡ. ಅವನಲ್ಲಿಯೇ ಸ್ವಾಭಾವಿಕವಾಗಿ ಭಗವಂತನ ಸನ್ನಿಧಾನ ಇದ್ದರಿಂದಾಗಿ ಒಳ್ಳೆ ಗುಣಗಳಿತ್ತು. ಆದರೆ ಪೃಥು ಚಕ್ರವರ್ತಿ ಹೇಳ್ತಾನೆ, ಹೊಗಳಬೇಡಿ, ನಿಲ್ಲಿಸಿ. ಯಾಕಂತ ಹೇಳಿದ್ರೆ ನಾನು ಈಗಷ್ಟೇ ಹುಟ್ಟಿದವನು, ಈಗಷ್ಟೇ ಸಿಂಹಾಸನವನ್ನು ಅಲಂಕರಿಸಿದವನು, ನನ್ನಿಂದ ಈ ಎಲ್ಲ ಕೆಲಸ ಈ ಎಲ್ಲ ಗುಣಗಳು ವ್ಯಕ್ತ ಆಗಿಲ್ಲ ಇನ್ನು, ಈಗ ಹೊಗಳಬೇಡಿ ಅಂತ ಆ ಸ್ತುತಿಯನ್ನು ಅಲ್ಲೇ ನಿಲ್ಲಿಸ್ತಾನೆ. ಆದರೆ ಅಲ್ಲಿ ತನಕ ಮಾಡಿದಂತಹ ಸ್ತುತಿಯನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಸ್ವೀಕಾರ ಮಾಡ್ತಾನೆ? ಜ್ಞಾನಿಗಳಾದವರು ಸಾತ್ವಿಕರಾದವರು ಯಾರು ತಮ್ಮನ್ನು ಹೊಗಳಿದ್ರೆ ಹೇಗೆ ಸ್ವೀಕಾರ ಮಾಡ್ತಾರೆ? ಹೊಗಳೋದು ಎರಡು ರೀತಿಯಲ್ಲಿ, ಒಂದು ಇವರಲ್ಲಿ ಅಂಥ ಗುಣಗಳಿದೆ ಇಂಥ ಗುಣಗಳಿದೆ ಅಂತ ಹೇಳುವಂಥದ್ದು, ಇನ್ನೊಂದು ಇವರಲ್ಲಿ ಆ ದೋಷ ಇಲ್ಲ ಈ ದೋಷ ಇಲ್ಲ ಅಂತ ಹೇಳುವಂಥದ್ದು. ನಾವು ಭಗವಂತನ ಚಿಂತನೆ ಮಾಡಬೇಕಾದ್ರೂ ಕೂಡ ಎರಡು ಅಂಶವನ್ನು ನಾವು ನಿತ್ಯ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಯಾವುದು ಅಂತ ಹೇಳಿದ್ರೆ ಭಗವಂತ ಸಕಲ ಗುಣ ಪರಿಪೂರ್ಣ. ಆ ಗುಣಗಳು ಯಾವುದು ಹೇಗೆ ನಮಗೆ ಅರ್ಥ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಅರ್ಥ ಆಗದಿರುವಂಥ ಗುಣಗಳು, ಲಕ್ಷ್ಮೀದೇವಿ ನಿರಂತರ ಭಗವಂತನ ಒಟ್ಟಿಗಿದ್ದರೂ ಕೂಡ
ಭಗವಂತನ ಗುಣಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಅವಳಿಗೆ ಆಗಿಲ್ಲ. ಅದರಿಂದಾಗಿ ಭಗವಂತನ ಪರಿಪೂರ್ಣ ಗುಣ ಚಿಂತನೆಯನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಇಷ್ಟನ್ನು ನಾವು ತಿಳ್ಕೊಳ್ಬೋದು, ಏನಂತ, ಶ್ರೀಕೃಷ್ಣ ಸಕಲ ಗುಣ ಪರಿಪೂರ್ಣ, ಶ್ರೀಮನ್ ನಾರಾಯಣ ಸಕಲ ಗುಣ ಪರಿಪೂರ್ಣ ಎಂಬ ಚಿಂತನೆ ನಾವು ನಿರಂತರ ಮಾಡಬೇಕು. ಜೊತೆಗೆ ದೋಷ ದೂರ, ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ. ನಮಗೆ ಗೊತ್ತಿದ್ದಂಥ ದೋಷಗಳು, ಗೊತ್ತಿಲ್ಲದಂಥ ದೋಷಗಳು, ಅಥವಾ ಕೆಲವು ಸಂದರ್ಭದಲ್ಲಿ ಶಾಸ್ತ್ರದಲ್ಲೇ ಉಲ್ಲಿಖಿತವಾದಂಥ ದೋಷಗಳು, ಉದಾಹರಣೆ ಹೇಳೋದಂತಾದರೆ ಸೀತೆಯನ್ನು ಕಳೆದುಕೊಂಡಂಥ ರಾಮ ಜೋರಾಗಿ ಅಳುತಾನಂತೆ. ಸ್ತ್ರೀ ನಿಮಿತ್ತವಾಗಿ ಅಳುವಂಥದ್ದು ದೋಷ ಅದು. ಇಂತಹ ಶಾಸ್ತ್ರದಲ್ಲಿ ಹೇಳಿದಂಥ ದೋಷಗಳು ಯಾವುದೂ ಕೂಡ ಭಗವಂತನ ಇಲ್ಲ. ರಾಮ ಅತ್ತಾಗಿ ನಟನೆ ಮಾಡಿದ್ದು ಈ ರೀತಿ. ಕೃಷ್ಣ ಕೈಲಾಸಕ್ಕೆ ಹೋಗಿ ರುದ್ರನನ್ನ ಕುರಿತು ತಪಸ್ಸು ಮಾಡಿದ, ಹಾಗಾದರೆ ರುದ್ರನಿಗಿಂತ ಕೃಷ್ಣ ಕೆಳಗಿನವನು ಎಂಬ ಒಂದು ಚಿಂತನೆ ಬರುವಂಥ ಸಂದರ್ಭ ಇರುತ್ತೆ. ಇದು ಕೂಡ ಒಂದು ಅವನ ನ್ಯೂನತೆಗೆ ಕಾರಣವಾದಂತಹ ಒಂದು ಅಂಶ, ಅದನ್ನು ಕೂಡ ನಾವು ಚಿಂತನೆ ಮಾಡಬಾರ್ದು. ಎಲ್ಲ ದೋಷ ಅಂತ ಕಂಡದ್ದೆಲ್ಲವೂ ಕೂಡ ಭಗವಂತನ ಇಲ್ಲ ಎಂಬುದಾಗಿ ಗುಣ ಪರಿಪೂರ್ಣ ದೋಷ ದೂರ ಅಂತ ಚಿಂತನೆ ಮಾಡಬೇಕು. ಚಕ್ರವರ್ತಿಗಳನ್ನು ಹೊಗಳಬೇಕಾದ ಸಂದರ್ಭದಲ್ಲೂ ಕೂಡ ಆ ಪೃಥು ಚಕ್ರವರ್ತಿಯ ಗುಣಗಳನ್ನು ಚಿಂತನೆ ಮಾಡ್ತಾ ಹೊಗಳ್ತಾರೆ, ಯಾವುದೇ ದೋಷಗಳಿಲ್ಲ ಅಂತ ಹೊಗಳ್ತಾರೆ. ಇಂತಹ ಹೊಗಳಿಕೆಯನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಎಂಬುದನ್ನು ಪೃಥು ಚಕ್ರವರ್ತಿ ತೋರಿಸ್ಕೊಡ್ತಾನೆ. ಏನಂತ ಹೇಳಿದ್ರೆ, ವಿದ್ವಾಂಸರಾದಂಥ ಕೃಷ್ಣರಾಜ ಭಟ್ಟರು ಹೇಳಬೇಕಾದ್ರೆ ಹೇಳಿದರು, ಪ್ರಾತಸ್ಮರಣೀಯರಾದಂತಹ ಪೇಜಾರ್ಷಿಗಳು ಅಂತ, ಅವರು ಯಾವತ್ತೂ ಒಂದು ಮಾತು ಹೇಳುವಂಥದ್ದಿದೆ, ಅವರನ್ನು ಕೂಡಿಸಿಬಿಟ್ಟು ಎಲ್ಲರೂ ಯಾರಾದರೂ ಹೊಗಳಿದ್ರೆ ಅವ್ರು ಹೇಳುವಂಥದ್ದು, ಹೊಗಳಿ ಎಷ್ಟು ಬೇಕಾದ್ರೆ ಹೊಗಳಿ. ಉಡುಪಿಯಲ್ಲಿ ಒಂದು ಬಸ್ ಇರ್ತದೆ, ಅದರಲ್ಲಿ ಏನು ಬೋರ್ಡ್ ಇರ್ತದೆ, ಬೆಂಗಳೂರು ಅಂತ ಹಾಕಿರ್ತದೆ. ಬಸ್ಸಲ್ಲಿದೆ, ಇನ್ನು ಉಡುಪಿಯಲ್ಲೇ ಇದೆ. ಹಾಗಾದರೆ ಬೆಂಗಳೂರು, ಇದು ಬೆಂಗಳೂರು ಅಲ್ಲ, ಇದು ಬೆಂಗಳೂರಿಗಿಂದ ಮುಂದೆ ಹೋಗಬೇಕು ಅಂತ ಅರ್ಥ. ಅದೇ ತರಹ ನೀವು ನನ್ನನ್ನು ಹೊಗಳಿದ್ದು ನಾನು ಮುಂದೆ ಹಾಗೆ ಇರಬೇಕು ನನಗೆ ಸೂಚನೆ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರು ಅವರು. ನನ್ನ ಸಾಧನೆ ಇನ್ನೂ ಪೂರ್ಣ ಆಗಿಲ್ಲ, ಇನ್ನೂ ಸಾಧನೆ ಮಾಡಿ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ರು. ಆ ತರಹ ಪೃಥು ಚಕ್ರವರ್ತಿ ಅಂತ ತೋರಿಸ್ಕೊಟ್ಟಿದ್ದ, ನೀವು ಹೇಳುವಂಥ ಗುಣಗಳು ನಾನು ಮೈಗೂಡಿಸ್ಕೋಬೇಕು. ಒಳ್ಳೆ ಭಗವದ್ಭಕ್ತ ಅಂತ ಹೇಳಿದ್ರೆ ಭಗವದ್ಭಕ್ತ ನಾವು ಇನ್ನೂ ಅಧಿಕವಾಗಿ ಉಳಿಸ್ಬೇಕು ಅಂತ ಅರ್ಥ. ಒಳ್ಳೆ ವಾಗ್ಮಿ, ಒಳ್ಳೆ ಮಾತುಗಾರ ಅಂತ ಹೇಳಿದ್ರೆ ನಾವು ಇನ್ನೂ ಮಾತುಗಾರಿಗೆಯನ್ನು ಜಾಸ್ತಿ ಮಾಡಿಸ್ಕೊಳ್ಬೇಕು ಅಂತ ಅರ್ಥ. ಈ ರೀತಿಯಲ್ಲಿ ಯಾರಾದರೂ ಹೊಗಳಿದ್ರೆ, ಗುಣಗಳನ್ನು ಹೇಳಿದ್ರೆ ಆ ಗುಣ ಅನುಸಂಧಾನವನ್ನು ಅಧಿಕಗೊಳಿಸಬೇಕು ಅಂತ ಅರ್ಥ. ಇನ್ನು ದೋಷ ಇಲ್ಲ ಅಂತ ಹೇಳಿದಾಗ ನಾವು ಏನನ್ಕೋಬೇಕು ಅಂತ ಹೇಳಿದ್ರೆ, ನಮ್ಗೆ ಗೊತ್ತು ನಮ್ಮಲ್ಲಿ ಏನು ದೋಷ ಇದೆ, ನಮಗೂ ಗೊತ್ತು. ಅವರು ಏನು ಹೇಳ್ತಾರೆ, ಇವರು ಇವರು ಏನು ತಪ್ಪೇ ಮಾಡುವುದಿಲ್ಲ, ಇವರು ಸುಳ್ಳು ಹೇಳುವುದೇ ಇಲ್ಲ, ಇವರು ಯಾರಿಗೂ ಮೋಸ ಮಾಡೇ ಇಲ್ಲ ಅಂತ ನಮ್ಗೆ ಗೊತ್ತು. ನಾವು ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀವಿ, ನಾವು ಎಷ್ಟು ಜನಕ್ಕೆ ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತು. ಹಾಗೆ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ನಾವು ಸುಳ್ಳು ಹೇಳಬಾರ್ದು, ಇನ್ನು ಮುಂದೆ ನಾವು ಮೋಸ ಮಾಡಬಾರ್ದು ಅಂತ ಆ ಅನುಸಂಧಾನ ಮಾಡಬೇಕು. ಯದಿಮೋ ವರ್ಜನೀಯಂಚ ಕಿಂಚಿತ್ ಅತ್ರ ವದಿಷ್ಯತಃ ತದಹಂ ವರ್ಜಯಿಷ್ಯಾಮಿ ಇತ್ಯೇವಂ ಚಕ್ರೆ ಮತಿಂ ನೃಪಃ. ಋತುಚಕ್ರದ ಅದೇ ಸಂಕಲ್ಪ ಮಾಡ್ತಾನಂತೆ, ಯಾವ ದೋಷ ಇಲ್ಲ ನನ್ನನ್ನು ಹೊಗಳ್ತಾ ಇದ್ದಾರೋ ಆ ದೋಷ ನಾನು ಬಿಡಬೇಕು. ಈ ರೀತಿಯಲ್ಲಿ ಹೊಗಳಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಲ್ಲಿ ಋತು ಚಕ್ರವರ್ತಿ ಸಾತ್ವಿಕನಾದಂತಹ ಧಾರ್ಮಿಕನಾದಂತಹ ಋತು ಚಕ್ರವರ್ತಿ ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾನೆ. ರಾಜ್ಯ ಎಂಬುದು ಸುಭಿಕ್ಷವಾಗಿರ್ತದೆ. ಆದರೆ ಇಲ್ಲಿ ತನಕ ಬಂದು ಹೋಗಿದ್ದಿರಲ್ವ, ಋತು ಚಕ್ರವರ್ತಿ ಇತ್ತೀಚೆಗೆ ಬಂದಿದ್ದು, ಇದಕ್ಕಿಂತ ಹಿಂದೆ ವೇನ ಇದ್ದ. ಆ ವೇನನ ಸಾಮ್ರಾಜ್ಯದಲ್ಲಿ ದುಷ್ಟರದ್ದೇ ಒಂದು ಸಾಮ್ರಾಜ್ಯ ಅದು. ಯಾಕಂದರೆ ಯಥಾರಾಜ ತಥಾ ಪ್ರಜಾ ಅಂತ, ರಾಜ ದುಷ್ಟನಾಗಿದ್ದರೆ ಪ್ರಜೆಗಳು ಹಾಗೆ ಮಾಡ್ತಾರೆ, ರಾಜ ಲಂಚಕೋರನಾಗಿದ್ದರೆ ಪ್ರಜೆಗಳು ಲಂಚಕೋರರಾಗ್ತಾರೆ, ಭ್ರಷ್ಟರಾಗ್ತಾರೆ. ವೇನನ ಸಾಮ್ರಾಜ್ಯದಲ್ಲಿ ಹಾಗೆ ಆಗಿತ್ತು. ಆವಾಗ ಪೃಥಿವಿ ಭೂತ ಏನು ಮಾಡಿದರು ಅಂತ ಹೇಳಿದ್ರೆ, ತನ್ನಲ್ಲಿದ್ದಂಥ ಸಂಪತ್ತು ದುಷ್ಟರ ಕೈ ಸೇರಬಾರ್ದು ಅಂತ ಉದ್ದೇಶದಿಂದ ಎಲ್ಲ ಧಾನ್ಯಗಳನ್ನು, ಆಹಾರ, ಎಲ್ಲ ಸಂಪತ್ತನ್ನು ತನ್ನ ಒಳಗೆ ಅಡಗಿಸಿಕೊಳ್ತಾಳೆ. ವೇನ ಸತ್ತು ಹೋದ, ಪೃಥು ಚಕ್ರವರ್ತಿ ಚಕ್ರವರ್ತಿ ಆದ, ಆದರೆ ಒಳಗಿರುವ ಸಂಪತ್ತು ಪ್ರಜೆಗಳಿಗೆ ಸಿಗುವುದಿಲ್ಲ. ಅದು ಆಹಾರ ರೂಪ, ಧಾನ್ಯ ರೂಪದಲ್ಲಿ ಇರ್ಬೋದು ಅಥವಾ ಬೇರೆ ಸಂಪತ್ತಿನ ರೂಪದಲ್ಲಿ ಇರ್ಬೋದು, ಯಾವುದು ಕೂಡ ಸಿಗುವುದಿಲ್ಲ. ಪ್ರಜೆಗಳೆಲ್ಲ ಬಂದು ರಾಜನಾದಂಥ ಪೃಥು ಚಕ್ರವರ್ತಿ ಹತ್ರ ಪ್ರಾರ್ಥನೆ ಮಾಡ್ತಾರೆ.
ರಾಜ ಅಂತವನ ಹೆಸರು ಚಕ್ರವರ್ತಿಗೆ ರಾಜ ಅಂತ ಹೆಸರು ಯಾಕೆಂದರೆ ಪ್ರಜಾರಂಜನಾಥ ರಾಜ ರಾಜ ಶಬ್ದಕ್ಕೆ ಅದೇ ಅರ್ಥ ರಂಜಿಸುವವನು ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಯಾರು ರಂಜನೆಯನ್ನು ಸುಖವನ್ನು ಕೊಡ್ತಾನೆ ಅವನೇ ರಾಜ ರಾಜ ಇಂಥ ನೀನಿರಬೇಕಾದ್ರೆ ನಮಗೆಲ್ಲ ಯಾವುದೂ ಒಂದು ಆಹಾರ ಪದಾರ್ಥ ಸಿಗ್ತಾ ಇಲ್ಲ ನಮಗೆ ಬಹಳ ಕಷ್ಟವಾಗಿದೆ ನಾವು ಕಷ್ಟಬಿಟ್ಟು ಬಿತ್ತಿದ್ರೂ ಕೂಡ ದವಸ ಧಾನ್ಯ ಸಿಗ್ತಾ ಇಲ್ಲ ರಾಜ ನಮಗೆ ಬೇಕಾದಂತಹ ವೃತ್ತಿಪ್ರದ ನಮಗೆ ಜೀವನೋಪಾಯಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಂಥದ್ದು ರಾಜನಾದ ನಿನ್ನ ಕರ್ತವ್ಯ ಆದ್ದರಿಂದಾಗಿ ನಮಗೆ ಯಾವುದೇ ಔಷಧಿಗಳು ಸಿಗ್ತಾ ಇಲ್ಲ ಭೂತಾಯಿ ನಾವು ಕೇಳಿದನ ಯಾವುದೂ ಕೊಡ್ತಾ ಇಲ್ಲ ಎಂಬುದಾಗಿ ಪ್ರಜೆಗಳೆಲ್ಲ ನೊಂದು ರಾಜನ ಹತ್ರ ಬಂದು ದೂರು ಕೊಡ್ತಾರೆ ಆವಾಗ ಪೃಥು ಚಕ್ರವರ್ತಿಗೆ ಕೋಪ ಬರುತ್ತೆ ಯಾರಾದರೂ ಸಂಬಳ ತೆಗೊಂಡು ಕೆಲಸ ಮಾಡಿಲ್ಲ ಅಂತಾದರೆ ಯಜಮಾನನಿಗೆ ಕೋಪ ಬರುತ್ತೆ ಅದೇ ತರಹ ಈ ಭೂಮಿ ಎಲ್ಲವನ್ನೂ ಸ್ವೀಕಾರ ಮಾಡಿ ರೈತರು ಹಾಕುವಂಥ ಗೊಬ್ಬರವನ್ನು ತಿಂದು ರೈತರು ಕೊಟ್ಟಂಥ ನೀರನ್ನು ಕುಡಿದು ಅವರಿಗೆ ಬೇಕಾದ ದವಸ ಧಾನ್ಯ ಕೊಡದೇ ಇರಬೇಕಾದ್ರೆ ಪೃಥು ಚಕ್ರವರ್ತಿ ಕೋಪಗೊಳ್ತಾನೆ ಅವನು ಹುಟ್ಟಿದ ತಕ್ಷಣ ಅವನ ಉತ್ಪತ್ತಿ ಆದ ತಕ್ಷಣ ಅವನಿಗೊಂದು ಧನುಸ್ಸು ಕೊಟ್ಟಿದ್ರಂತೆ ದೇವತೆಗಳು ಆಜಗವ ಅಂತ ಒಂದು ಧನುಸ್ಸು ಅದನ್ನು ಹಿಡ್ಕೊಂಡು ಬಾಣ ಪ್ರಯೋಗ ಮಾಡೇ ಬಿಡ್ತಾನೆ ಭೂಮಿಯನ್ನು ನಾನು ಸಾಯಿಸ್ತೀನಿ ಅದನ್ನು ನಾವು ನಿಗ್ರಹ ಮಾಡ್ತೀನಿ ಅಂತ ಭೂತಾಯಿ ಅವಳು ಹಸುವಿನ ರೂಪವನ್ನು ತೆಗೊಂಡು ಒಳ್ಳಿಗೆ ಶುರು ಮಾಡ್ತಾಳೆ ಪೃಥು ಚಕ್ರವರ್ತಿಯ ಸಾಮರ್ಥ್ಯ ಏನು ಅಂತ ಅವಳಿಗೆ ಗೊತ್ತು ಪೃಥು ಚಕ್ರವರ್ತಿಯ ಕೈಯನ್ನು ತಪ್ಪಿಸ್ಕೋಬೇಕು ಅಂತ ಓಡ್ತಾಳೆ 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 ಎಲ್ಲ ಓಡಿದರೂ ಕೂಡ ಪೃಥು ಚಕ್ರವರ್ತಿ ಅಟ್ಟಿಸ್ಕೊಂಡು ಹೋಗ್ತಾನೆ ಕೊನೆಗೆ ಅವಳೇ ಭೂತಾಯಿ ಭೂದೇವಿಯೇ ಪೃಥು ಚಕ್ರವರ್ತಿಗೆ ಶರಣಾಗ್ತಾಳೆ ಶರಣಾಗಿ ಹೇಳ್ತಾಳೆ ನಾನು ಸ್ತ್ರೀಯಾಗಿದ್ದೇನೆ ರಾಜನಾದವನು ಸ್ತ್ರೀ ಹತ್ಯೆಯನ್ನು ಮಾಡಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಮತ್ತೆ ಅವಳು ಹೇಳ್ತಾಳೆ ನೀನು ಒಂದು ವೇಳೆ ನನ್ನನ್ನೇ ಹತ್ಯೆ ಮಾಡಿದರೆ ನಿನ್ನ ಪ್ರಜೆಗಳು ಎಲ್ಲಿರುವುದು ಯಾಕೆಂದರೆ ಒಂದು ಆಶ್ರಯ ಬೇಕಲ್ವ ಅಂತ ಹೇಳಿದಾಗ ಪೃಥು ಚಕ್ರವರ್ತಿ ಹೇಳ್ತಾನೆ ಅಗತ್ಯ ಇಲ್ಲ ನನ್ನ ರಾಜ್ಯದಲ್ಲಿ ಅರಾಜಕತೆ ಆಗಬಾರದು ನೀನು ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂತಾದರೆ ನಿನ್ನ ನಾನು ನಿಗ್ರಹ ಮಾಡ್ತೀನಿ ನೀನು ಇಲ್ಲದಿದ್ದರೆ ನನ್ನ ತಪಸ್ಸಿನ ಪ್ರಭಾವದಿಂದ ಎಲ್ಲವನ್ನೂ ಕೂಡ ಆತ್ಮಯೋಗ ಬಲೇನೇಮಾಹ ಧಾರಯಿಷ್ಯಾಮ್ಯಹಂ ಪ್ರಜಾಹ ಅಂತ ಒಂದು ಮಾತು ಹೇಳ್ತಾನೆ ನನ್ನ ಆತ್ಮಬಲದಿಂದ ದೈವ ಬಲದಿಂದ ಭಗವಂತನ ಒಂದು ಅನುಗ್ರಹದಿಂದ ಎಲ್ಲ ಪ್ರಜೆಗಳಿಗೆ ಬೇಕಾದ ವ್ಯವಸ್ಥೆ ನಾನೇ ಮಾಡ್ತೀನಿ ನಿನ್ನ ಅಗತ್ಯ ಇಲ್ಲ ಎಂಬುದಾಗಿ ಹೇಳಿದಾಗ ಪೃಥ್ವಿ ಹೇಳ್ತಾಳೆ ರಾಜ ಕ್ಷಮಿಸು ನನ್ನಲ್ಲಿ ಎಲ್ಲ ಸಂಪತ್ತಿದೆ ನಾನು ಯಾಕೆ ಅದನ್ನು ಅಡಗಿಸಿಟ್ಟಿದ್ದೀನಿ ಅಂತ ಹೇಳಿದ್ರೆ ದುಷ್ಟರ ಪಾಲ ಆಗಬಾರದು ಎಂಬ ಉದ್ದೇಶದಿಂದ ನಾನು ಅಡಗಿಸಿಟ್ಟಿದ್ದೇನೆ ನಿನ್ನ ಉಪಾಯ ಹೇಳ್ತೇನೆ ಎಲ್ಲರೂ ಕೂಡ ಬರಲಿ ನಾನು ಗೋರೂಪದಲ್ಲಿದ್ದೇನೆ ಅವರವರಿಗೆ ಬೇಕಾದಂಥ ಸಂಪತ್ತನ್ನು ಆ ಕ್ಷೀರದ ರೂಪದಲ್ಲಿ ಅದನ್ನು ಪಡ್ಕೊಂಡು ಹೋಗಲಿ ಎಂಬುದಾಗಿ ಆ ಭೂದೇವಿ ಒಂದು ಸಲಹೆ ಕೊಡ್ತಾಳೆ ಆ ತರಹ ಪೃಥು ಚಕ್ರವರ್ತಿಯು ಕೂಡ ಮೊದಲು ಗೋದೋಹನ ಹಸುವಿನ ಹಾಲನ್ನು ಕರೆಯುವಂಥ ಕೆಲಸ ಮಾಡ್ತಾನೆ ಬೇಕಾದಂತಹ ಔಷಧಿಗಳು ಧನ ದವಸ ಧಾನ್ಯಗಳನ್ನೆಲ್ಲ ಆ ಭೂದೇವಿಯಿಂದ ಪಡೆಯುತ್ತಾನೆ ಆಮೇಲೆ ದೇವತೆಗಳು ಋಷಿಗಳು ಗಂಧರ್ವರು ಯಕ್ಷರು ರಾಕ್ಷಸರು ಎಲ್ಲರೂ ಬಂದು ಕೂಡ ಅವರವರಿಗೆ ಬೇಕಾದಂಥ ಪದಾರ್ಥವನ್ನು ಭೂಮಿಯಿಂದ ಪಡೆದುಕೊಂಡು ಹೋಗ್ತಾರೆ ಪೃಥು ಚಕ್ರವರ್ತಿ ಅವ್ಯವಸ್ಥಿತವಾಗಿದ್ದಂತಹ ಪೃಥ್ವಿಯನ್ನು ತನ್ನ ಯೋಗ ಬಲದಿಂದ ಬೇಕಾದ ವಸತಿಗೆ ಬೇಕಾದ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಮಾಡ್ತಾನೆ ಅಲ್ಲಿ ತನಕ ನಗರ ಪಟ್ಟಣ ಗ್ರಾಮ ಇದೆಲ್ಲ ಇರಲಿಲ್ಲ ಪೃಥು ಚಕ್ರವರ್ತಿಯಿಂದ ಅದು ನಿಜವಾಗಿ ಪೃಥ್ವಿಯಾಯಿತು ವಿಸ್ತಾರವಾಯಿತು ಆ ರೀತಿಯಲ್ಲಿ ಅವನಿಂದಲೇ ಆ ಒಂದು ಹೆಸರು ಬಂತು ಈ ರೀತಿಯಲ್ಲಿ ಆ ಪೃಥ್ವಿ ಪೃಥು ಚಕ್ರವರ್ತಿಯಿಂದ ಉಪಕೃತಳಾಗ್ತಾಳೆ ರಾಜ ಪೃಥು ಚಕ್ರವರ್ತಿ ಒಳ್ಳೆ ರೀತಿಯಲ್ಲಿ ರಾಜ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಈ ರೀತಿಯಲ್ಲಿ ನಿಜವಾದ ರಾಜ ಎಂಬ ಒಂದು ಹೆಸರಿಗೆ ಅನ್ವರ್ಥಕನಾಗಿ ಅವನು ರಾಜ್ಯಭಾರ ಮಾಡ್ತಾನೆ ಈ ರೀತಿಯಲ್ಲಿ ಇವನೊಬ್ಬ ಭಗವದ್ಭಕ್ತ ಇವನಿಗಿಷ್ಟು ಸಾಮರ್ಥ್ಯ ಹೇಗೆ ಬಂತು ಆವಾಗಲೇ ಹೇಳಿದ ಹಾಗೆ ಅವನಿದ್ದಂತಹ ವಿಭೂತಿ ರೂಪದಿಂದಾಗಿ ಬಂತು ಭಗವಂತನ ವಿಶೇಷವಾದಂತಹ ಭೂತಿ ಅಂದರೆ ಸಂಪತ್ತು ಅಂತ ಅರ್ಥ ಯದ್ಯದ್ ವಿಭೂತಿಮಸತ್ವಂ ಶ್ರೀಮದೂರ್ಜಿತಮೇವಾ ಕೃಷ್ಣ ಹೇಳುವಂಥ ಮಾತು ಲೋಕದಲ್ಲಿ ಯಾರೊಬ್ಬ ದೊಡ್ಡ ವ್ಯಕ್ತಿಗಳು ದೊಡ್ಡ ಕೆಲಸ ಮಾಡಿದ ವ್ಯಕ್ತಿಗಳು ನೋಡಿದಾಗ ಒಳ್ಳೆ ಮಾತುಗಾರರನ್ನು ಒಳ್ಳೆ ಪ್ರವಚಕರನ್ನು ನೋಡಿದಾಗ ನಾವು ಏನು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರೆ
ಅವರಲ್ಲಿ ಆ ಶಕ್ತಿಯನ್ನು ಕೊಟ್ಟಂತ ಭಗವಂತ ಅವನು ಚಿಂತನೆ ಮಾಡಬೇಕು. ಎಲ್ಲ ಕಡೆ ಕೂಡ ಹಾಗೆ ಒಂದು ಸುಂದರವಾದಂಥ ಒಂದು ಪದ, ಸುಂದರ ಒಂದು ಹೂವು ಇದೆ ಅಂದ್ಕೊಳ್ಳಿ, ಸೌಂದರ್ಯ ಎಲ್ಲಿಂದ ಬಂತು? ಯಾಕಂತ ಹೇಳಿದ್ರೆ ಯಾವುದೇ ಜೀವರಾಗಲಿ ಯಾವುದೇ ಜಡವಾಗಲಿ ಸ್ವತಂತ್ರ ಯಾವುದೂ ಇಲ್ಲ, ಎಲ್ಲವೂ ಕೂಡ ಪರತಂತ್ರ, ಭಗವಂತನ ಅಧೀನ. ಅದರಿಂದಾಗಿ ಪ್ರತಿಯೊಂದು ವಸ್ತುಗಳ ಪ್ರವೃತ್ತಿ, ಪ್ರತೀತಿ, ಉತ್ಪತ್ತಿ ಎಲ್ಲವೂ ಕೂಡ ಭಗವಂತನ ಅಧೀನ. ಆದ್ದರಿಂದಾಗಿ ನಾವು ಭಗವಂತನ ಚಿಂತನೆಯನ್ನು ಮಾಡಬೇಕು. ಪೃಥು ಚಕ್ರವರ್ತಿಯ ಚರಿತ್ರೆಯನ್ನು ಅನುಸಂಧಾನ ಮಾಡಬೇಕಾದ್ರೂ ಕೂಡ ಪೃಥು ಚಕ್ರದಲ್ಲಿದ್ದಂತಹ ಭಗವಂತನ ಚಿಂತನೆ ಮಾಡಿದರೆ ಅದು ನಮಗೆ ತತ್ವಜ್ಞಾನಕ್ಕೆ ಪೂರಕವಾಗುತ್ತೆ ಅಂತ ಈ ರೀತಿಯಲ್ಲಿ ವಿಷ್ಣು ಪುರಾಣದಲ್ಲಿ ಪರಾಶರ ಮಹರ್ಷಿಗಳು ಮೈತ್ರಿಯರಿಗೆ ಆ ಪೃಥು ಚಕ್ರವರ್ತಿಯ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಇನ್ನೊಂದು ಇದೇ ತರಹ ಬರುವಂಥ ಉಪಕಥೆ ಅಂತ ಹೇಳಿದರೆ, ಅಂದರೆ ಉಪಕಥೆ ಅಂತ ಹೇಳಿದರೆ ಭಗವದ್ಭಕ್ತರ ಕಥೆ. ಅದು ನಾವೆಲ್ಲ ನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಒಂದು ಸ್ತೋತ್ರವನ್ನು ಪ್ರಥಮ ಮೊದಲಿಗೆ ಹೇಳ್ತೀವಿ ನಾವು, ಬ್ರಹ್ಮಭಾರ ಸ್ತೋತ್ರ ಅಂತ. ಭಗವಂತನ ಪೂಜೆಗೆ ಕೂಡುವಂಥ ಸಂದರ್ಭದಲ್ಲಿ ನಮ್ಮಿಂದ ಪೂಜಿತನ ಪೂಜಿಸಲ್ಪಡುವಂತಹ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಆ ಬ್ರಹ್ಮಭಾರ ಸ್ತೋತ್ರ ಇದೇ ಭಾಗವತದಲ್ಲಿ ಬರುವಂಥದ್ದು, ಇದೇ ಈ ವಿಷ್ಣು ಪುರಾಣದಲ್ಲಿ ಬರುವಂಥದ್ದು. ಭಾಗವತದಲ್ಲಿ ಕಥೆ ಬರುತ್ತೆ, ಆ ಸ್ತೋತ್ರದ ಪೂರ್ಣ ಭಾಗ ಈ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಇದೇ ಪೃಥು ಚಕ್ರವರ್ತಿಯ ವಂಶದಲ್ಲಿ ಪ್ರಾಚೀನ ಬರ್ಹಿ ಅಂತ ಒಬ್ಬ ಚಕ್ರವರ್ತಿ ಬರ್ತಾನೆ. ಪ್ರಾಚೀನ ಬರ್ಹಿ ಅಂತ ಅವನ ಹೆಸರು ಕೂಡ ಸಾರ್ಥಕವಾದಂಥ ಹೆಸರು. ಯಾಕಂತ ಹೇಳಿದ್ರೆ ರಾಜರಾದವರು ಭಗವದ್ಭಕ್ತರಾಗಿರಬೇಕು, ಧಾರ್ಮಿಕರಾಗಿರಬೇಕು, ಆವಾಗಲೇ ರಾಜ್ಯವೂ ಸುಭಿಕ್ಷವಾಗಿರ್ತದೆ, ದೇಶವೂ ಸುಭಿಕ್ಷವಾಗಿರ್ತದೆ, ಪ್ರಜೆಗಳು ಕ್ಷೇಮವಾಗಿರ್ತಾರೆ. ಈ ಪ್ರಾಚೀನ ಬರ್ಹಿ ಭಗವತ್ ಪ್ರೀತಿಗೋಸ್ಕರ ತುಂಬ ಯಾಗ ಯಜ್ಞ ಮಾಡ್ತಾ ಇದ್ದ. ಯಾಗ ಮಾಡಬೇಕಾದ್ರೆ ಆ ಭೂಮಿಗೆ, ನೆಲಕ್ಕೆ ಆ ಬರ್ಹಿ ಅಂತ ಹೇಳಿದ್ರೆ ದರ್ಬೆಯನ್ನು ಹಾಸಬೇಕು, ದರ್ಬೆಯನ್ನು ಹರಡಬೇಕು ಪ್ರಾಚೀನಾಗ್ರವಾಗಿ. ಪ್ರಾಚೀನ ಅಂತ ಹೇಳಿದ್ರೆ, ಪ್ರಾಚೀನ ಅಂತ ಹೇಳಿದ್ರೆ ಪ್ರಾಚೀನ ಅಂದರೆ ಪೂರ್ವ ದಿಕ್ಕು ಅಂತ ಅರ್ಥ. ಆ ಪೂರ್ವ ದಿಕ್ಕಿಗೆ ಅಗ್ರ ಅಂದರೆ ತುದಿ ಬರುವ ಹಾಗೆ ದರ್ಬೆಗಳನ್ನು ಹಾಸಬೇಕು. ಈ ಚಕ್ರವರ್ತಿ ಎಷ್ಟು ಯಾಗ ಮಾಡ್ತಿದ್ದ ಅಂತ ಹೇಳಿದ್ರೆ, ಇಡೀ ಭೂಮಿಯೇ ಕವರ್ ಆಗುವ ರೀತಿಯಲ್ಲಿ, ಆವೃತಗೊಳ್ಳುವ ರೀತಿಯಲ್ಲಿ ದರ್ಬೆಯನ್ನು ಹಾಸುವಷ್ಟು ಯಾಗ ಮಾಡ್ತಾ ಇದ್ದ. ಅವನ ಹೆಸರು ಅದೇ ಪರ್ಮನೆಂಟ್ ಆಯಿತು, ಪ್ರಾಚೀನ ಬರ್ಹಿ ಅಂತ. ಅಂತ ಪ್ರಾಚೀನ ಬರ್ಹಿ ಒಳ್ಳೆಯ ರಾಜನಾಗಿದ್ದ. ಅವನಿಗೆ 10 ಮಕ್ಕಳು ಹುಡ್ತಾರೆ. ದಶ ಅವರ ಹೆಸರು ಪ್ರಚೇತಸಹ ಅಂತ. ವಿಶೇಷ ಅಂತ ಹೇಳಿದ್ರೆ ಪ್ರಾಚೀನ ಬರ್ಹಿ 10 ಮಕ್ಕಳು ಕೂಡ ಒಂದೇ ರೀತಿಯಂಥ ಗುಣವುಳ್ಳವರು, ಒಂದೇ ರೀತಿಯಂಥ ಲಕ್ಷಣವುಳ್ಳವರು, ಒಂದೇ ರೀತಿಯಂಥ ಮಾತುಗಾರಿಕೆ ಇರ್ಬೋದು, ಯಾವುದೇ ಗುಣ ತೆಗೊಂಡು ಕೂಡ ಜೀವರು ಮಾತ್ರ 10, ಆದರೆ ಎಲ್ಲರ ಸ್ವಭಾವ ಗುಣಗಳು ಒಂದೇ ತರಹ ಇದೆ. ಅಪೃಥಕ್ ಧರ್ಮಚರಣಾ ತೇ ಅತಪ್ಯಂತ ಮಹತ್ತಪ. ಅಪೃಥಕ್ ಧರ್ಮಚರಣಾ ಅಂತ ಹೇಳ್ತಾರೆ ಪರಾಶರರು. ಅವರೆಲ್ಲರೂ ಕೂಡ ಪೃಥಕ್ ಧರ್ಮಾಚರಣವುಳ್ಳವರಲ್ಲ. ಭಾಗವತದಲ್ಲಿ ಈ ಒಂದು ಪ್ರಚೇತಸರ ಕಥೆಯನ್ನು ಕೊನೆಗೊಳಿಸಬೇಕೊಂದು ಮಾತು ಬರುತ್ತೆ. ಈ ದಶಪ್ರಚೇತಸರ ಕಥೆಯನ್ನು ಅನುಸಂಧಾನ ಮಾಡಿದರೆ ಅಣ್ಣ ತಮ್ಮಂದರಲ್ಲಿ ಅನ್ಯೋನ್ಯತೆ ಇರುತ್ತೆ ಅಂತ ಒಂದು ಮಾತು ಹೇಳ್ತದೆ ಭಾಗವತ. ಯಾಕಂದರೆ ಅವರು ಹಾಗಿದ್ದರು. ಕೊನೆಗೆ ಇದೇ ಬರ್ತ ಕಥೆಯಲ್ಲಿ ಬರ್ತದೆ, ಕೊನೆಗೆ ಅವರಿಗೆ ಹೆಂಡತೆಗೆ ಬರೋಳಿಗೆ ಒಬ್ಬಳೇ. ನಾವು ಅಶ್ವಿನಿ ದೇವತೆಗಳಿಗೆ ಒಬ್ಬಳೇ ಹೆಂಡತಿ ಅಂತ ಕೇಳಿದ್ದೀವಿ ನಾವು. ಈ ಪ್ರಚೇತಸರಿಗೂ ಕೂಡ 10 ಕೂಡ ಪತ್ನಿಯಾಗಿ ಬರೋಳು ಒಬ್ಬಳೇ, ಅಷ್ಟು ಅವರಲ್ಲಿ ಅನ್ಯೋನ್ಯತೆ. ಅಪೃಥಕ್ ಧರ್ಮಚರಣಾಹ ಅವರೆಲ್ಲರೂ ಕೂಡ ಜಗತ್ತಿನ ಸೃಷ್ಟಿ ಕಾರ್ಯ ಮುಂದುವರಿಸಲಿಕ್ಕೋಸ್ಕರ ಹುಟ್ಟಿದವರ. ಆದ್ದರಿಂದಾಗಿ ತಂದೆ ಅವರಿಗೆ ಆದೇಶ ಕೊಡ್ತಾನೆ ಏನಂತ ಹೇಳಿದ್ರೆ, ನೀವು ಬಂದಿದ್ದು ಸೃಷ್ಟಿಯಾಗಿದ್ದು ನಿಮ್ಮದು ಪ್ರಜಾಸಂತಾನ ಎಂಬುದು. ಯಾಕಂದರೆ ಪ್ರಜಾಪತಿ ಬ್ರಹ್ಮದೇವರ ಆದೇಶ ಇದೆ ಏನಂತ ಹೇಳಿದ್ರೆ ಪ್ರಜಾಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ. ಅದಕ್ಕೋಸ್ಕರ ನೀವು ತಪಸ್ಸು ಮಾಡಬೇಕು. ಯಾಕಂತ ಹೇಳಿದ್ರೆ ತಂದೆ ತಾಯಿಗಳಲ್ಲಿ ತಪಸ್ಸಿಲ್ಲ ಅಂತಾದರೆ ಹುಟ್ಟುವಂಥ ಮಕ್ಕಳು ಸರಿಯಾಗಿರುವುದಿಲ್ಲ. ಒಳ್ಳೆಯ ಮಕ್ಕಳು ಬೇಕು ಅಂತಾದರೆ ತಂದೆ ತಾಯಿಗಳು ಒಳ್ಳೆಯ ತಪಸ್ಸನ್ನು ಮಾಡಬೇಕು, ಭಗವದ್ಭಕ್ತರಾಗಿರಬೇಕು. ಆ ಒಂದು ಉದ್ದೇಶದಿಂದ
ಈ ದಶ ಪ್ರಾಚೇತಸರು ಕೂಡ ಪ್ರಚೇತಸರು ಕೂಡ ಹತ್ತು ಸಹಸ್ರ ವರ್ಷಗಳ ಕಾಲ ದಶವರ್ಷ ಸಹಸ್ರಾಣಿ ಹತ್ತು ಸಹಸ್ರ ಸಾವಿರ ವರ್ಷಗಳ ಕಾಲ ಸಮುದ್ರದ ಒಳಗಿದ್ದುಕೊಂಡು ತಪಸ್ಸು ಮಾಡ್ತಾರೆ. ಈ ರೀತಿಯಲ್ಲಿ ತಪಸ್ಸು ಮಾಡಿದಾಗ ಯಾಕೆ ಮಾಡಿದರು ಅಂತ ಪ್ರಶ್ನೆ ಬಂದಾಗ ಪರಾಶರರು ಹೇಳ್ತಾರೆ, ಇದು ಪ್ರಾಚೀನ ಬರಿಹೆ ಆದೇಶ ಅಂತೆ. ಅವರು ಪ್ರತೇಸರಿಗೆ ಹೇಳ್ತಾರೆ, ನೀವು ಪ್ರಜಾಸಂತಾನವನ್ನು ಮುಂದುವರಿಸಬೇಕು ಅಂತಾದರೆ ತಪಸ್ಸು ಮಾಡಿ ಎಂಬುದಾಗಿ ಹೇಳಿದ ಪ್ರಕಾರ ಕುರುಧ್ವಂ ಅನನೀಯಾವಹ ಸಮ್ಯಕ್ ಆಜ್ಞಾ ಪ್ರಜಾಪತೇ, ಪ್ರಜಾಪತಿಯ ಆಜ್ಞೆ ಆಗಿದೆ, ನೀವು ಕೂಡ ಆ ಸಂತಾನವನ್ನು ಪ್ರಜಾಸಂತಾನವನ್ನು ಮುಂದುವರಿಸಬೇಕು, ಅದಕ್ಕೋಸ್ಕರ ತಪಸ್ಸು ಮಾಡಿ ಎಂಬುದಾಗಿ ತಂದೆಯ ಒಂದು ಆದೇಶದ ಪ್ರಕಾರ ಅವರೆಲ್ಲರೂ ಕೂಡ ಸಮುದ್ರ ನೀರಿನ ಒಳಗಿದ್ದುಕೊಂಡು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಭಗವಂತ ಒಲಿಸ್ಕೊಳ್ತಾರೆ. ಆ ತಂದೆ ಮೊದಲು ಹೇಳಿದ ಪ್ರಕಾರನೇ ಅಂಥ ತಪಸ್ಸಿನ ಫಲವಾಗಿ ಅವರಿಂದಲೇ ಮುಂದಿನ ಸೃಷ್ಟಿ ಕಾರ್ಯ ಮುಂದುವರಿತದೆ. ಸಮುದ್ರದೊಳಗೆ ಸೇರಿದಂತಹ ಆ ಪ್ರಚೇತಸರು ಭಗವಂತನನ್ನು ಸ್ತುತಿ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಆವಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಆ ಪ್ರಚೇತಸರ ತಪಸ್ಸಿಗೆ ಒಲಿದಂಥ ಭಗವಂತ ಪ್ರತ್ಯಕ್ಷರಾಗ್ತಾನೆ. ಪ್ರತ್ಯಕ್ಷನಾದಾಗ ಪ್ರತ್ಯಕ್ಷೀಕರಿಸಿಕೊಂಡಂಥ ಭಗವಂತನನ್ನು ಪ್ರತ್ಯಕ್ಷವಾಗಿ ನೇರವಾಗಿ ಸ್ತೋತ್ರ ಮಾಡ್ತಾರೆ. ಭಗವಂತನ ಸ್ತೋತ್ರ ಮಾಡೋದಂದರೆ ಏನು? ಭಗವಂತನ ಗುಣ ಅನುಸಂಧಾನ, ಭಗವಂತನ ಒಂದು ಸೃಷ್ಟಿ ಕಾರ್ಯವನ್ನೆಲ್ಲ ಕೊಂಡಾಡುವಂಥದ್ದು. ಅವರು ಹೇಳ್ತಾರೆ, ತಸ್ಮೇ ಕಾಲಾತ್ಮನೇ ನಮಃ, ತಸ್ಮೇ ಸೋಮಾತ್ಮನೇ ನಮಃ, ತಸ್ಮೇ ಸೂರ್ಯಾತ್ಮನೇ ನಮಃ, ತಸ್ಮೇ ಭೂಮ್ಯಾತ್ಮನೇ ನಮಃ ಅಂತ ಹೇಳ್ಕೊಂಡು, ಕಾಲಸ್ವರೂಪಿ ಅಂತ ನಿನಗೆ ನಮಸ್ಕಾರ, ಸೂರ್ಯಸ್ವರೂಪಿ ಅಂತ ನಿನಗೆ ನಮಸ್ಕಾರ, ಚಂದ್ರಸ್ವರೂಪಿ ಅಂತ ನಿಮಗೆ ನಮಸ್ಕಾರ. ಅಂದರೆ ಐಕ್ಯ ಅಂತ ಅರ್ಥ ಅಲ್ಲ, ಭಗವಂತ ಕಾಲ ನಿಯಾಮಕ ಆದ್ರಿಂದಾಗಿ ಕಾಲ ಅಂತ ಅವನ ಹೆಸರು. ಕಾಲ ಎಂಬುದಾಗಿ ಬೇರೆಯೇ ಇದೆ. ಭಗವಂತ ಪ್ರತಿಯೊಂದು ವಸ್ತುವನ್ನು ಸೃಷ್ಟಿ ಮಾಡಿ ಅಲ್ಲಿ ತನ್ನದೇ ಆದಂಥ ಒಂದು ರೂಪನ ಅಲ್ಲಿಟ್ಟಿರ್ತಾನೆ, ಅದಕ್ಕೆ ಅದೇ ಹೆಸರಿರ್ತದೆ. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪೇ ಶಿವೇ ಸ್ಥಿತಃ ಅಂತ ಹೇಳ್ಕೊಂಡು ಹೇಳಿದ ಹಾಗೆ ಪ್ರತಿಯೊಂದು ದೇವತೆಗಳು ಸೃಷ್ಟಿಯಾದಾಗ ಭಗವಂತ ತನ್ನದೇ ಒಂದು ರೂಪನ ಅಲ್ಲಿಟ್ಟಿರ್ತಾನೆ. ಉದಾಹರಣೆಗೆ ಹೇಳೋದಂತಾದರೆ, ಆತ್ಮನ ಆಕಾಶ ಸಂಭೂತ, ಭಗವಂತನಿಂದ ಪಂಚಭೂತಗಳಲ್ಲಿ ಒಂದಾದಂತಹ ಆಕಾಶತತ್ವ ಸೃಷ್ಟಿಯಾಗತ್ತೆ. ಅಂಥ ಆಕಾಶತತ್ವವನ್ನು ಸೃಷ್ಟಿ ಮಾಡಬೇಕಾದ್ರೆ ಒಂದು ಭೂತಂ ಭೂತಾಭಿಮಾನೇಚ ತದ್ದೇಹ ತನ್ನಿಯಾಮಕ ಅಂತ ಹೇಳ್ಕೊಂಡು ನಾಲ್ಕು ಸೃಷ್ಟಿಯಾಗತ್ತೆ ಅಲ್ಲಿ. ಒಂದು ಜಡವಾದಂಥ ಆಕಾಶತತ್ವ, ಇನ್ನು ಅದಕ್ಕೆ ಅಭಿಮಾನಿಯ ಅಂದೊಬ್ಬ ದೇವತೆ ಇಲ್ಲಾಗಬೇಕಾದ್ರೆ ಗಣಪತಿ, ಆಕಾಶತತ್ವಕ್ಕೆ ಅಭಿಮಾನಿಯ ಅಂದವನು ವಿನಾಯಕ, ಅವನಿಗೊಂದು ಶರೀರ. ಆಮೇಲೆ ಈ ಭೂತ ಜಡವಾದಂಥ ಭೂತವನ್ನು ಅದಕ್ಕೆ ಅಭಿಮಾನಿಂತ ದೇವತೆಯನ್ನು ಪ್ರೇರಣೆ ಮಾಡಲಿಕ್ಕೆ ತನ್ನದೇ ಒಂದು ರೂಪ ಅಲ್ಲಿ. ಈ ರೀತಿಯಲ್ಲಿ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಭಗವಂತನ ಒಂದು ರೂಪ ಇರ್ತದೆ. ಈ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ ಭಗವಂತ. ಆ ಒಂದು ಅನುಸಂಧಾನ ಅಭಿಪ್ರಾಯ ಇಟ್ಟುಕೊಂಡೇ ಪ್ರಚೇತಸರು ಹೇಳ್ತಾ ವರ್ಣನೆ ಭಗವಂತನ ಕೊಂಡಾಡ್ತಾರೆ. ನೀನು ಕಾಲಾತ್ಮನಾಗಿದ್ದೀಯಾ, ನೀನು ಸೋಮಾತ್ಮಕ, ಸೋಮ ಅನಿಸು ಚಂದ್ರ, ಅದನ್ನೇ ಕೃಷ್ಣ ಹೇಳಿದ್ದು, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ನಮಗೆ ಸೂರ್ಯ ಕಾಣಿಸ್ತಾನೆ, ಹೌದಾ? ಸೂರ್ಯ ಕಾಣಿಸ್ತಾನಾ? ಸೂರ್ಯ ದೇವತೆ ಕಾಣಿಸುವುದಲ್ಲ, ಸೂರ್ಯ ಮಂಡಲ ಕಾಣಿಸುವುದು. ದೇವತೆಗಳು ಯಾವತ್ತೂ ನಮ್ಮ ಈ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಆ ಪ್ರಕಾಶ ಕೊಡುವಂಥ ಮಂಡಲದ ಒಳಗೆ ಸೂರ್ಯ ದೇವತೆ ಇದ್ದಾನೆ. ಆ ಸೂರ್ಯ ದೇವತೆಯ ಆ ಪ್ರಭಾವದಿಂದಾಗಿ ಮಂಡಲ ಪ್ರಕಾಶ ಕೊಡುತ್ತೆ. ಆದರೆ ಸೂರ್ಯನಿಗೂ ಕೂಡ ಆ ಸಾಮರ್ಥ್ಯ ಇಲ್ಲ. ಯತ ಆದಿತ್ಯಗತಂ ತೇಜ, ಸೂರ್ಯನಲ್ಲಿರುವಂಥ ತೇಜಸ್ಸು ಕೂಡ ಅದು ಭಗವಂತನದ್ದು ಅಂತ ತಿಳ್ಕೋ ಎಂಬುದಾಗಿ ಕೃಷ್ಣ ಹೇಳಿದ ಪ್ರಕಾರ, ಅದಕ್ಕೋಸ್ಕರ ಸೂರ್ಯ ನಾರಾಯಣ ಅಂತ ಹೇಳುವಂಥದ್ದು. ನಾವು ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಭಗವಂತನ ರೂಪಗಳಿರ್ತದೆ. ಅದನ್ನಿಟ್ಕೊಂಡು ಇವರೆಲ್ಲ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಭಗವಂತನ ಕೊಂಡಾಡ್ತಾರೆ. ಭಗವಂತ ಯಾವುದೇ ಜರಾಮರಣ ವರ್ಜಿತನಾಗಿದ್ದಾನೆ. ಈ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮಾಡಿದಾಗ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಪ್ರಸನ್ನನ ಅಂತ ಭಗವಂತ
ಅವನಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡಿ ಅವರ ಏನೊಂದು ಪ್ರಜಾ ಸೃಷ್ಟಿಯ ಕಾರ್ಯ ಇದೆಯೋ ಅದರಲ್ಲಿ ಪೂರ್ಣ ಅನುಗ್ರಹ ಮಾಡಿದಂಥ ಭಗವಂತ, ನಿಮ್ಮ ಏನೊಂದು ಈಪ್ಸೆಗಳಿದೆಯೋ, ನಿಮ್ಮ ಮನಸ್ಸಿನಲ್ಲಿ ಏನು ಅಭಿಪ್ರಾಯಗಳಿದೆಯೋ, ಏನು ಅಪೇಕ್ಷೆಗಳಿದೆಯೋ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತ. ಯಥಾಪಿತ್ರ ಸಮಾಧಿಷ್ಟಂ ಪ್ರಜಾನಾಂ ವೃದ್ಧಿ ಕಾರಣಂ, ನೀವು ತಂದೆಯ ಆದೇಶದ ಪ್ರಕಾರ ಸೃಷ್ಟಿ ಕಾರ್ಯಕ್ಕೋಸ್ಕರ ತಪಸ್ಸನ್ನು ಮಾಡಿದ್ದೀರಿ, ನಿನ್ನ ಅಭೀಷ್ಟಗಳೆಲ್ಲವೂ ಕೂಡ ನೆರವೇರುತ್ತೆ ಎಂಬುದಾಗಿ ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದಾನೆ, ಅಂತರ್ಧಾನನಾಗಿದ್ದಾನೆ. ಪ್ರಚೇತಸರು ತಪಸ್ಸನ್ನು ಮಾಡಿ ತಮಗೆ ಬೇಕಾದಂತಹ ಇಷ್ಟವಾದಂತಹ ವರವನ್ನು ಪಡೆದಿದ್ದಾರೆ. 10 ಜನರು ಕೂಡ ಆ ಸಮುದ್ರದ ಒಳಗಿದ್ದುಕೊಂಡು ತಪಸ್ಸು ಮಾಡ್ತಾ ಇದ್ದರು. 10,000 ವರ್ಷಗಳ ಕಾಲ ಸಮುದ್ರದಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ನೋಡ್ತಾರೆ ಎಲ್ಲ ಕಡೆ ಮರಗಳು, ಇಡೀ ಭೂಮಿಯಲ್ಲಿ ಮರಗಳು ತುಂಬಿ ಹೋಗಿದೆ. ಆ ಕಡೆ ಕಡೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಋಷಿಮುನಿಗಳಿಗೆ ಅವರವರ ಕರ್ಮವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಜ್ಜನಿಗೆ ಅವರ ಒಂದು ಕರ್ತವ್ಯ ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಅವಸ್ಥೆ ಸ್ಥಿತಿಯನ್ನು ನೋಡಿದಂತಹ ಪ್ರಚೇತಸರಿಗೆ ಕೋಪ ಬರುತ್ತಂತೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಸಾಧನೆಗೆ ಪ್ರತಿಬಂಧಕ ಬರುತ್ತೋ ಅದನ್ನು ನಿವಾರಣೆ ಮಾಡುವಂಥದ್ದು ಸಜ್ಜನರ ಕರ್ತವ್ಯ. ಅದಕ್ಕೆ ಸಜ್ಜನರು ಅಂತ ಹೇಳುವಂಥದ್ದು, ಅವರು ಉಳಿದವರ ಸಜ್ಜನರ ಸಾಧನೆಗೆ ಪ್ರತಿಬಂಧಕ ಬಂದಾಗ ನಿವಾರಣೆ ಮಾಡ್ತಾರೆ. ಭೂಮಿಯಲ್ಲೆಲ್ಲ ಮರಗಳೇ ತುಂಬಿರಬೇಕಾದ್ರೆ ಆ ಪ್ರಚೇತಸರು ತಮ್ಮ ತಪಶಕ್ತಿಯಿಂದ ತಮ್ಮ ಮುಖದಿಂದ ಅಗ್ನಿಯನ್ನು ವಾಯುವನ್ನು ಸೃಷ್ಟಿ ಮಾಡ್ತಾರೆ. ಜೋರ ಗಾಳಿ ಬೀಸುತ್ತೆ, ಮರಗಳೆಲ್ಲ ದಬದಬಾನೆ ಬಿದ್ದು ಹೋಗುತ್ತೆ. ಬಿರುಗಾಳಿ ಬಂದು ಬಿದ್ದುವಂಥ ಮರಗಳು ಒಣಗಿ ಹೋಗುತ್ತೆ, ಬೆನ್ನಲ್ಲೇ ಬಂದಂಥ ಅಗ್ನಿ ಅದನ್ನು ಸುಟ್ಟು ಹಾಕುತ್ತೆ. ಈ ರೀತಿಯಲ್ಲಿ ಕಾಡ್ಗಿಚ್ಚು ಬಂದು ಮರಗಳೆಲ್ಲ ನಾಶ ಆಗ್ತಾ ಇದೆ. ತುಂಬ ಮರಗಳೆಲ್ಲ ನಾಶವಾದಾಗ ಆವಾಗ ವನಸ್ಪತಿಗಳಿಗೆ ಅಭಿಮಾನಿಯಾದಂತಹ ಸೋಮ ಚಂದ್ರ ಅವನು ಬರ್ತಾನೆ. ಚಂದ್ರನಿಗೆ ವನಸ್ಪತಿ ರಾಜ ಅಂತ ಹೆಸರು ಇದೆ. ಅವನು ಬರ್ತಾನೆ. ಅವನು ಬಂದು ಇವರಿಗೆ ಇವನನ್ನು ಸಮಾಧಾನಗೊಳಿಸ್ತಾನೆ. ಪ್ರಚೇತಸರಿಗೆ ಹೇಳ್ತಾನೆ, ಕೋಪಂ ಯಚ್ಚತ ರಾಜಾನಃ ಶೃಣುದ್ವಂ ಚವಚೋ ಮಮ. ಅವನು ಹೇಳ್ತಾನೆ, ಕೋಪವನ್ನು ನಿಗ್ರಹ ಮಾಡಿಕೊಳ್ಳಿ. ಯಾಕಂಥೇಳಿದ್ರೆ ಕೋಪ ಬಂದಾಗ ನಮಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಕಾರ್ಯಕಾರ್ಯ ವಿವೇಕ ಜ್ಞಾನ ಇರುವುದಿಲ್ಲ. ಕೋಪವನ್ನು ನಿಗ್ರಹಣ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಮರಗಳನ್ನು ಸುಟ್ಟು ಹಾಕಿದರೆ ಲೋಕ ದುರ್ಭಿಕ್ಷದಿಂದ ಹಾಳಾಗುತ್ತೆ. ಮರಗಳನ್ನು ಸುಡಬೇಡಿ, ನಿಮ್ಮ ಕೋಪವನ್ನು ತಣಿಸಿಕೊಳ್ಳಿ. ಈ ನೀವು ಸೃಷ್ಟಿ ಮಾಡಿದಂತಹ ಈ ಗಾಳಿಯನ್ನು ಅಗ್ನಿಯನ್ನು ಮತ್ತೆ ನೀವು ಶಾಂತಗೊಳಿಸಿ ಎಂಬುದಾಗಿ ಸೋಮರಾಜ ಚಂದ್ರ ಹೇಳ್ತಾನೆ. ಹೇಳಬೇಕಾದೊಂದು ಮಾತು ಹೇಳ್ತಾನೆ, ನೀವು ತಪಸ್ಸನ್ನು ಮಾಡಿ ಪ್ರಜಾಸೃಷ್ಟಿಯನ್ನು ಮುಂದುವರಿಸಲಿಕ್ಕೋಸ್ಕರ ಉದ್ಯುಕ್ತರಾಗಿದ್ದೀರಿ, ಅದಕ್ಕೆ ಬೇಕಾದಂಥ ದಾರಿಯನ್ನು ನಾನು ತೋರಿಸ್ತೀನಿ. ಈ ಮರಗಳಲ್ಲಿ ನಿಮಗೆ ನೀವು ಪ್ರಜಾಸೃಷ್ಟಿ ಮುಂದುವರಬೇಕಂದ್ರೆ ನಿಮಗೊಂದು ವಿವಾಹ ಆಗಬೇಕು, ಅಂತಹ ಮದುವೆ ಆಗಬೇಕು ಅಂತಾರೆ. ಒಂದು ಕನ್ಯೆ ಇದೆ, ಯಾರು ಅಂತ ಹೇಳಿದ್ರೆ ರತ್ನಭೂತಾಜ ಕನ್ಯೆಯಂ ವಾಕ್ಷೇಯಿ ವರವರ್ಣಿನಿ. ವಾಕ್ಷೇಯಿ ವೃಕ್ಷದಿಂದ ಹುಟ್ಟಿದವಳು, ಮುಂದೆ ಬರ್ತದೆ ಅಯೋನಿಜೆ ಅಂತ. ಅವಳು ಯೋನಿಯಿಂದ ಹುಟ್ಟಿದವಳಲ್ಲ, ಮರಗಳಿಂದ ಹುಟ್ಟಿದವಳು. ಅದು ಹೇಗೆ ಅಂತ ಮುಂದೆ ಇವರೇ ಸೋಮನೇ ಅದನ್ನು ವರ್ಣನೆ ಮಾಡ್ತಾನೆ. ಅವಳ ಹೆಸರು ಮಾರಿಷಾ. ಮಾರಿಷಾ ನಾಮ ನಾಮ್ನೇಶ ವೃಕ್ಷಾಣಾಮಿತಿ ನಿರ್ಮಿತ. ಇವಳಿಗೆ ಎರಡು ಹೆಸರು, ಒಂದು ವಾರ್ಕ್ಷಿ ಅಥವಾ ವಾಕ್ಷೇಯಿ ಅಥವಾ ಮಾರಿಷಾ ಅಂತ. ವಾಕ್ಷಿ ಅಥವಾ ವಾಕ್ಷೇಯಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ವೃಕ್ಷದಿಂದ ಹುಟ್ಟಿದವಳಾದ್ರಿಂದಾಗಿ ವಾಕ್ಷೇಯಿ ಅಥವಾ ವಾಕ್ಷಿ ಅಂತ ಹೆಸರು ಬಂತು. ಇವಳ ಉತ್ಪತ್ತಿ ಒಂದು ಅದ್ಭುತವಾದದ್ದು. ಅವಳು ಹೇಗೆ ಹುಟ್ಟಿದ್ರು ಅಂತ ಹೇಳಿದ್ರೆ ಅದು ಕಥೆನ ಹೇಳ್ತಾರೆ. ಕಂಡು ಅಂತ ಒಬ್ಬ ಮಹರ್ಷಿ ಇದ್ದ. ಕಂಡುರ್ ನಾಮ ಮುನಿಕ್ ಪೂರ್ವಂ ಆಸೀದ್ ವೇದ ವಿದಾಂಬರಹ. ಕಂಡು ಮಹರ್ಷಿಗಳು, ನಾವು ಸ್ತೋತ್ರ ಹೇಳ್ತೀವಿ ಬ್ರಹ್ಮರ ಸ್ತೋತ್ರ ಹೇಳಬೇಕಾದ್ರೆ ಜಪತ ಕಂಡುನ ಏನ ಅಂತ ಹೇಳ್ಕೊಂಡು ಕಂಡು ಎಂಬ ಮಹರ್ಷಿ ಇದ್ದ. ಅವನು ಬಹಳ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡಬೇಕಾದ್ರೆ ತಪಸ್ಸಿನ ಒಂದು ತೀವ್ರತೆಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಭಗವಂತನ ಸಂಕಲ್ಪ ಪ್ರಕಾರನೇ ದೇವೇಂದ್ರ ಪರೀಕ್ಷೆ ಮಾಡ್ತಾನಂತೆ.
ದೇವೇಂದ್ರ ಅವನು ದೊಡ್ಡ ದೇವತೆ ಯಾರು ಋಷಿಗಳ ಮನೆಗಳು ತಪಸ್ಸು ಮಾಡಬೇಕಾದ್ರೆ ಅವರ ತಪಸ್ಸನ್ನು ಕೆಡಿಸಲಿಕ್ಕೋಸ್ಕರ ಅಪ್ಸರ ಸ್ತ್ರೀಯನ್ನು ಕಳಿಸ್ತಾನೆ ಹಾಗಾದರೆ ಅವನು ಧರ್ಮ ವಿರೋಧಿಯ ಅಂತ ನಿಮಗೆ ಭಾವನೆ ಬರಬಾರ್ದು ದೇವೇಂದ್ರ ಅವರ ತಪಸ್ಸಿನ ತೀವ್ರತೆಯನ್ನು ಗಟ್ಟಿಗೊಳಿಸಲಿಕ್ಕೋಸ್ಕರ ಹಾಗೆ ಮಾಡುವಂಥದ್ದು ಆ ತರಹ ಈ ಕಂಡು ಮಹರ್ಷಿಯಲ್ಲೂ ಕೂಡ ಕೆಲವೆಲ್ಲ ನ್ಯೂನತೆಗಳಿತ್ತು ಅದು ಪರಿಹಾರ ಆಗಬೇಕು ಅದಕ್ಕೋಸ್ಕರ ಅವನ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಪ್ರಮ್ಲೋಚ ಅಂತ ಒಬ್ಬ ಅಪ್ಸರ ಸ್ತ್ರೀಯನ್ನು ಉತ್ತಮವಂತ ಅಪ್ಸರ ಸ್ತ್ರೀಯನ್ನು ಕಳಿಸಿಕೊಡ್ತಾನೆ ಅಪ್ಸರ ಸ್ತ್ರೀ ತನ್ನ ಲಾವಣ್ಯ ಭರಿತವಂತಹ ವಿಲಾಸದಿಂದ ಕಂಡು ಮುನಿಯ ಕಂಡು ಮಹರ್ಷಿಯ ತಪಸ್ಸನ್ನು ಕೇಳಿಸ್ತಾಳೆ ಕಂಡು ಮಹರ್ಷಿಯಳು ಅವನು ಅವಳ ಮೇಲೆ ರಕ್ತನಾಗ್ತಾನೆ ಆಸಕ್ತನಾಗ್ತಾನೆ ಮಂದರದ್ರೋಣಿ ಅಂತ ಅವನು ವಾಸ ಮಾಡ್ತಿದ್ದ ಜಾಗಕ್ಕೆ ಮಂದರದ್ರೋಣಿ ಅಂತ ಹೆಸರು ಅವನಲ್ಲಿ ಆ ಪ್ರಮ್ಲೋಜೆಯ ಜೊತೆಗೆ ಸಂಸಾರವನ್ನೇ ಮಾಡ್ತಾನೆ ಕಂಡು ಮಹರ್ಷಿ ತನ್ನ ತಪಸ್ಸನ್ನು ಬಿಟ್ಟುಬಿಟ್ಟು ಈ ಅಪ್ಸರಶ್ರೀಯ ಜೊತೆಗೆ ಸಂಸಾರ ಮಾಡ್ತಾನೆ ಕೆಲವು ದಿವಸಗಳು ಕಳೆಯುತ್ತದೆ ಕೆಲವು ವರ್ಷಗಳು ಕಳೆಯುತ್ತದೆ ಈ ರೀತಿಯಲ್ಲಿ ತುಂಬ ವರ್ಷಗಳು ಕಳೆದಾಗ ಅಪ್ಸರಶ್ರೀ ಬಂದ ಕೆಲಸ ಮುಗಿದು ಹೋಯಿತು ತಾನು ಹೊರಡುತ್ತೆ ಎಂದು ಹೊರಟು ನಿಂತಾದಾಗ ಅವಳು ಅನುಜ್ಞನ ಕೇಳ್ತಾಳೆ ನಾನು ಹೊರಟು ಹೋಗ್ತೀನಿ ಅಂತ ಆದರೆ ಅವನ ಆ ಒಂದು ಕಾಮನೆ ಇನ್ನೂ ಮುಗಿದಿರಲಿಲ್ಲ ಅವನು ಪ್ರಾರ್ಥನೆ ಮಾಡ್ತಾನೆ ಬೇಡ ಮತ್ತೆ ಇಲ್ಲೇ ಇರೋ ನನ್ನ ಜೊತೆಗೆ ನನಗೆ ಸುಖವನ್ನು ಕೊಡು ಎಂಬುದಾಗಿ ಮತ್ತೆ ಪ್ರಾರ್ಥನೆ ಕೇಳ್ಕೊಳ್ತಾನೆ ಮತ್ತೆ ಪುನರ್ಗತೆ ವರ್ಷಸತೆ ಸಾಧಿಕೆ ನೂರಕ್ಕಿಂತಲೂ ಅಧಿಕ ವರ್ಷ ಅವಳ ಜೊತೆಗೆ ಸುಖವನ್ನು ಪಡೆಯುತ್ತಾನೆ ಮತ್ತೆ ಹೊರಟು ನಿಂತಾಳೆ ಮತ್ತೆ ಇವನು ಹೇಳ್ಕೊತಾನೆ ಮತ್ತೆ ಇರುವಂಥ ಈ ರೀತಿಯಲ್ಲಿ ಅನೇಕ ಬಾರಿ ವರ್ಷ ನೂರಾರು ವರ್ಷಗಳು ಕಳೆದು ಹೋಗುತ್ತೆ ಕೊನೆಗೆ ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಸಾಯಂಕಾಲ ಹೊತ್ತು ಅವನು ಅವಸರ ಪಡಿಸ್ತಾನಂತೆ ಹೊತ್ತಾಯಿತು ಸಮಯವಾಯಿತು ಹೊರಡಬೇಕು ಅಂತ ಅಲ್ಲಿ ತನಕ ಅವಳು ಕೇಳ್ತಾಳೆ ನಾ ಹೋಗ್ತೀನಿ ಅಂತ ಒಂದು ದಿವಸ ಸಾಯಂಕಾಲ ಹೊತ್ತು ಅವನು ಅವಸರ ಮಾಡ್ತಾನೆ ನಾನು ಹೊರಡಬೇಕು ಅಂತ ಪ್ರಮ್ಲೋಚಕ ಹೇಳ್ತಾನೆ ಎಲ್ಲಿಗೆ ಹೋಗ್ತಿದ್ದೀಯಾ ಇಲ್ಲ ಸಂಧ್ಯಾಕಾಲ ಬಂತು ಸಂಧ್ಯಾಕಾಲದ ಸಂಧ್ಯಾವಂದನೆ ಮಾಡಬೇಕು ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಅಂತ ಅಯ್ಯೋ ದೇವರೇ ಸಂಧ್ಯಾಕಾಲ ಇದು ಒಂದೇ ಬಂದಿದ್ದಲ್ಲ ನೂರಾರು ವರ್ಷಗಳು ಕಳೆದು ಹೋಗಿದೆ ನೀನು ನನ್ನ ಜೊತೆಗೆ ಸುಖ ಪಡ್ತಾ ಎಲ್ಲ ಸಂಧ್ಯೆಯನ್ನು ಮರ್ತಿದ್ದೀಯಾ ತಪಸ್ಸನ್ನು ಮರ್ತಿದ್ದೀಯಾ ಅವನಿಗೆ ಆಶ್ಚರ್ಯವಾಗುತ್ತೆ ಅಲ್ಲ ನೀನು ಇವತ್ತು ಬೆಳಿಗ್ಗೆ ಬಂದಿದ್ದಲ್ವ ನೀನು ಅವನು ಒಂದು ದಿವಸ ಬೆಳಿಗ್ಗೆ ಅವನು ಆನಿಕೆ ಮಾಡ್ತಿರ್ಬೇಕಾದ್ರೆ ಅವಳು ನೋಡಿದ್ದು ಅವನು ಅಂದ್ಕೊಂಡಿದ್ದ ಬೆಳಿಗ್ಗೆ ಬಂದಿದ್ರು ಇವಾಗ ಸಾಯಂಕಾಲ ಆಯಿತು ಸಂಧ್ಯಾವಂದನೆ ಹೋಗಬೇಕು ಅಂತ ಆವಾಗ ಅವಳು ಎಚ್ಚರಿಸುತ್ತಾಳೆ ಇಲ್ಲ ನೀನು ಅನೇಕ ವರ್ಷಗಳ ಕಾಲ ನಿನ್ನ ತಪಸ್ಸನ್ನು ಬಿಟ್ಟು ನನ್ನ ಜೊತೆಗೆ ಇದ್ದಿ ಅವಳು ಹೇಳ್ತಾಳೆ ಸಂಖ್ಯೆಯನ್ನು ಕೂಡ ಹೇಳ್ತಾಳೆ ನೀನು ನನ್ನ ಜೊತೆಗೆ ಇದ್ದುಕೊಂಡು ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ ಸಪ್ತೋಪ್ತರಾಣಿ ಅತೀತಾನಿ ನವವರ್ಷ ಸತಾನಿತೆ ಮಾಸಾಶ ಷಟ್ ತಥೈವ ಅನ್ಯತೆ ಸಮತೀತಂ ದಿನತ್ರಯಂ ನೀನು ನನ್ನ ಜೊತೆಗೆ ಇದ್ದುಕೊಂಡು ಇರಲಿಕ್ಕೆ ಪ್ರಾರಂಭ ಮಾಡಿ 907 ವರ್ಷ 6 ತಿಂಗಳು 3 ದಿವಸ ಕಳೆದು ಹೋಗಿದೆ ನೀನು ಮಾತ್ರ ಬೆಳಿಗ್ಗೆ ಬಂದಿದ್ದು ನೀನು ಸಾಯಂಕಾಲ ಆಯ್ತು ಹೊರಟಿದ್ದೀಯಲ್ಲ ನೀನು ಏನು ಹೇಳ್ತಾ ಇದ್ದೀಯಾ ಅಂತ ಹೇಳಿಕೊಂಡು ಅವನು ಅಪಹಾಸ ಮಾಡ್ತಾಳೆ ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ ಕಂಡು ಮಹರ್ಷಿಗೆ ಜ್ಞಾನೋದಯ ಆಗುತ್ತೆ ಮುಂದೆ ಏನು ಮಾಡ್ತಾನೆ ಎಂಬ ಕಥಾಭಾಗವನ್ನು ನಾಳೆ ದಿವಸ ಇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣನ ಪಾದಾರ್ಪಣೆಗಳಿಗೆ ಅರ್ಪಿಸ್ತಾ ಇದ್ದೇನೆ ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುನ ಮೇ ಪರಮಸ್ಮೃತ ಶ್ರೀಕೃಷ್ಣಾರ್ಪಣಮಸ್ತು ಇಷ್ಟು ಹೊತ್ತು ವಿಷ್ಣು ಪುರಾಣದಲ್ಲಿ ಬಂದ ಉಪಾಖ್ಯಾನಗಳ ವಿಶೇಷತೆಯನ್ನು ನಿರೂಪಿಸಿದಂತಹ ವಿದ್ವಾಂಸರಾದ ಡಾಕ್ಟರ್ ಕಡಂದಲೆ ಗಣಪತಿ ಭಟ್ಟರವರಿಗೆ ಹೃತ್ಪೂರ್ವಕವಾದ ವಂದನೆಗಳು ನಾಳೆ ಮತ್ತೆ ನಾವು ಇದೇ ಹೊತ್ತಿಗೆ 5:45 ಇಲ್ಲೇ ವೇದಿಕೆಯಲ್ಲಿ ಸೇರೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು.